ಸಮಗ್ರ ವೀಕ್ಷಕರೇ, ಕಸ್ತೂರಬಾ ಆಸ್ಪತ್ರೆ ಅರ್ಪಿಸುವಂತ ಆರೋಗ್ಯ ಚಿಂತನ ನೇರಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ಮನುಷ್ಯನ ದೇಹದಲ್ಲಿರುವಂತಹ ಪ್ರತಿಯೊಂದು ಅಂಗ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ. ಸೊ ಅದರಲ್ಲಿಯೂ ಕೂಡ ಹಾರ್ಟ್ ಅನ್ನುವಂಥದ್ದು ಬಹು ಮುಖ್ಯವಾದಂಥ ಅಂಗ. ಅದು ಬಡಿದುಕೊಳ್ಳುವಂತಹ ಒಂದು ಬೀಟ್ ನಿಂತಿತ್ತು ಅಂತಂದರೆ ಆ ಮನುಷ್ಯನ ಜೀವನ ಮುಗೀತು ಅಂತ ಅರ್ಥ. ಸೊ ಅಂಥದ್ರಲ್ಲಿ ಈ ಹೃದಯಕ್ಕೆ ಆಘಾತವನ್ನು ತರುವಂಥದ್ದು, ಹೃದಯಾಪಘಾತ, ಈ ಒಂದು ಇದಕ್ಕೆ ಕಾರಣ ಆಗುವಂಥ ಅಂಶಗಳೇನು, ಇದರ ಚಿಕಿತ್ಸೆಗಳೇನು, ಇದಕ್ಕೆ ತೆಗೆದುಕೊಳ್ಳಬೇಕಾದಂಥ ಮುನ್ನೆಚ್ಚರಿಕಾ ಕ್ರಮಗಳೇನು, ಇದರ ಬಗ್ಗೆ ಎಲ್ಲ ತಿಳಿಸಿಕೊಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಅಶ್ವಲ್ ಎಜೆ ಅವರು, ಸಹ ಪ್ರಾಧ್ಯಾಪಕರು, ಹೃದಯ ಚಿಕಿತ್ಸಾ ವಿಭಾಗ, ಮಣಿಪಾಲ. ಪ್ರಥಮವಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ನಮಸ್ತೆ. ಸರ್, ಮನುಷ್ಯನ ಜೀವನದಲ್ಲಿ ಅಂದರೆ ಮನುಷ್ಯನ ದೇಹದಲ್ಲಿ ಬಹುಮುಖ್ಯವಾಗಿರುವಂಥದ್ದು ಹೃದಯ. ಯಾಕೆ ಅಂತ ಹೇಳಿದ್ರೆ ಯೂಶುವಲ್ ನೋಡ್ತಾ ಇರ್ತವೆ, ಎಲ್ಲಿ ಕೇಳಿದ್ರೂ ಕೂಡ ಈಗಂತೂ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಹಾರ್ಟ್ ಫೇಲ್ ಆಗಿದೆ ಅನ್ನುವಂಥ ಮಾತುಗಳು ನಮಗೆ ಕೇಳ್ತಾನೆ ಇರ್ತದೆ. ಆ್ಯಕ್ಚುಲಿ ಈ ಹೃದಯಾಪಘಾತ ಅಂತಂದರೆ ಏನು ಸರ್? ನೀವು ಈಗಲೇ ಹೇಳಿದ ಹಾಗೆ ನಮ್ಮ ಹೃದಯ ಒಂದು ನಿಮಿಷವೂ ಸಹಿತ, ಒಂದು ಸೆಕೆಂಡ್ ಸಹಿತ ಬಡಿದೆ ಸುಮ್ಮನೆ ಕೂರುವುದಿಲ್ಲ. ಮಗು ಜೀವನ ಪ್ರಾರಂಭ ಆದಾಗ ತಾಯಿಯ ಹೃದಯದಲ್ಲಿ, ತಾಯಿಯ ಹೊಟ್ಟೆಯಲ್ಲಿ ಮೊದಲು ಶುರುವಾಗುವಂತಹ ಹೃದಯ ಬಡಿತ ನಮ್ಮ ಜೀವನದ ಕೊನೆಯ ಉಸಿರು ಇರುವವರೆಗೂ ಬಡಿತಾನೆ. ಇಂತಹ ಒಂದು ಹೃದಯಕ್ಕೆ ಅದರದ್ದೇ ಆದ ರಕ್ತನಾಳಗಳಿರ್ತವೆ, ರಕ್ತ ಸಂಚಾರ ಇರುತ್ತೆ. ಈ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲಿನ ಅಂಶ ಅಂದ್ರೆ ಕೊಬ್ಬಿನ ಅಂಶ ಕೂತ್ಕೊಂಡಾಗ ಅವುಗಳ ಆ ರಕ್ತನಾಳಗಳಲ್ಲಿ ಬ್ಲಾಕ್ಗಳು ಕಂಡು ಬಂದಾಗ ನಮಗೆ ಹೃದಯಾಘಾತ ಆಗುತ್ತದೆ. ಕೆಲವರಿಗೆ ಇದ್ದಕ್ಕಿದ್ದ ಹಾಗೆ ಹೃದಯಾಘಾತ ಆಗ್ಬೋದು, ಇನ್ನು ಕೆಲವರಿಗೆ ನಿಧಾನವಾಗಿ ಈ ಬ್ಲಾಕ್ಗಳು ಕಾಣಿಸಿಕೊಂಡಾಗ ಹೃದಯಾಘಾತ ಆಗದೇ ಇರ್ಬೋದು, ಆದರೆ ನಡೆದಾಗ ಎದೆ ನೋವು ಮುಂತಾದ ಸಮಸ್ಯೆಗಳು ಕಂಡು ಬರುತ್ತವೆ. ಅದಕ್ಕೆ ಕೆಲವೊಂದು ಕಡೆ ಬ್ಲಾಕ್ ಇದೆ ಅಂತೆಲ್ಲ ಹೇಳುವಂಥದ್ದು. ಓಕೆ, ಹಾಗಾದರೆ ಇದರ ಲಕ್ಷಣಗಳು ಯಾವುದೆಲ್ಲ ಇದೆ? ತುಂಬ ಕಾಮನ್ ಆಗಿ ನಮಗೆ ಕಾಣಿಸಿಕೊಳ್ಳುವ ತೊಂದರೆಗಳು ಏನಂದ್ರೆ ಎದೆನೋವು. ಎದೆನೋವು ಯೂಶುವಲಿ ಎಡಬದಿಯ ಎದೆನೋವು ಇರುತ್ತೆ. ಒಂದು ಕಡೆ ನಮಗೆ ಅದನ್ನ ಪಾಯಿಂಟ್ ಔಟ್ ಮಾಡಿ ತೋರಿಸ್ಲಿಕ್ಕೆ ಆಗೋದಿಲ್ಲ, ಎಲ್ಲ ಕಡೆನೂ ಹರಡ್ತಾ ಇರುತ್ತೆ ನೋವು. ಯೂಶುವಲಿ ಎಡಬದಿ ಎಡಕೈಗೆ ಹರಡುತ್ತೆ, ಆದರೆ ಅದೇ ಎಡಕೈ ಅಂತ ಅಲ್ಲ, ಎರಡು ಭುಜಗಳಿಗೆ ಹರಡ್ಬೋದು ಅಥವಾ ಕುತ್ತಿಗೆಗೆ ಹರಡ್ಬೋದು, ಬೆನ್ನಿಗೆ ಹರಡ್ಬೋದು. ನಡೆದಾಗ ಬರುತ್ತೆ, ಕೆಲಸ ಮಾಡಿದಾಗ ಬರುತ್ತೆ, ನಡೆದಾಗ ಮೊದಲಿಗೆ ನಮಗೆ ಶ್ರಮ ಆದಾಗ ಬರುತ್ತೆ, ಅಂದ್ರೆ ನಾವು ಮೆಟ್ಲು ಹತ್ತಿದ್ರೆ ಅಥವಾ ಉಬ್ಬು ಹತ್ತಿದ್ರೆ ಇಂಥ ಸಮಯದಲ್ಲಿ ಬರುತ್ತೆ. ನಂತರ ಹೇಗೆ ನಮಗೆ ಬ್ಲಾಕ್ಗಳು ಜಾಸ್ತಿ ಆಗ್ತವೆ, ನಮಗೆ ನೇರ ನೆಲದಲ್ಲಿ ನಡೆದ್ರೂ ಎದೆನೋವು ಕಾಣಿಸಿಕೊಳ್ಬಹುದು. ತುಂಬಾ ಕಾಮನ್ ಆಗಿ ಜನರು ಏನ್ ಹೇಳ್ತಾರೆ ಅಂದ್ರೆ ನಮಗೆ ನಡಿಬೇಕಾದ್ರೆ ಏನು ತೊಂದರೆ ಇಲ್ಲ ಅಂತಾರೆ, ಆದ್ರೆ ಮತ್ತೆ ಮತ್ತೆ ಕೇಳಿದಾಗ ನಮಗೆ ಮೆಟ್ಲತ್ತಕ್ಕ ಆಗಲ್ಲ, ಉಬ್ಬತ್ತಕ್ಕ ಆಗಲ್ಲ, ಆದ್ರೆ ಲೆವೆಲ್ ನೆಲದಲ್ಲಿ ಏನು ತೊಂದರೆ ಇಲ್ಲ ಸರ್ ಅಂತಾರೆ. ಆದ್ರೆ ಅವ್ರು ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯ ಅಂಶ ಏನಂದ್ರೆ ಮೊದಲನೇ ಸ್ಟೇಜ್ ಅಲ್ಲಿ ಗೊತ್ತಾಗುವಂತದ್ದೇ ಉಬ್ಬು ಹತ್ತಿದ್ರೆ ಅಥವಾ ಮೆಟ್ಲತ್ತಿದ್ರೆ ಸಮಸ್ಯೆ. ನಮಗೆ ನೇರ ನೆಲದಲ್ಲಿ ನಡೆದಾಗ ಎದೆನೋವು ಕಾಣಿಸಿಕೊಂಡ್ರೆ ಅದು ತುಂಬಾ ಅಡ್ವಾನ್ಸ್ಡ್ ಆಗಿದ್ದ ಸಮಸ್ಯೆ ಹೇಳಿ ನಾವು ಯೋಚನೆ ಮಾಡಬೇಕಾಗಿ ಬರುತ್ತೆ. ಇದೇ ರೀತಿ ಉಬ್ಬಸ ಬರುವಂತದ್ದು, ದಮ್ ಬರುವಂತದ್ದು, ದಮ್ಮುರು ಶ್ವಾಸಕೋಶದ ಸಮಸ್ಯೆಯಿಂದನೂ ಬರ್ಬೋದು, ಹೃದಯದ ಸಮಸ್ಯೆಯಿಂದನೂ ಬರ್ಬೋದು. ಈ ಕೆಲವೊಂದು ಜನರಲ್ಲಿ ನಮಗೆ ಎದೆನೋವು ಕಾಣಿಸಿಕೊಳ್ಬೇಕು ಅಂತಿಲ್ಲ, ಉಬ್ಬಸ, ದಮ್ಮು ಅಥವಾ ನಡೆದ್ರೆ ಸುಸ್ತಾಗುವಂಥದ್ದು, ಈ ಸಮಸ್ಯೆಗಳು ಇರ್ಬೋದು. ಅವರಿಗೆ ಬೇರೆ ಯಾವ ಸಮಸ್ಯೆಗಳಿದ್ದಾವೆ ಅನ್ನೋದನ್ನು ನಾವು ನೋಡಿಕೊಂಡು, ಅವರಿಗೆ ಎಷ್ಟು ರಿಸ್ಕ್ ಇದೆ ಹೇಳಿ ನೋಡಿಕೊಂಡು ನಾವು ಹೃದಯಕ್ಕೆ ಸಂಬಂಧಿಸಿದ್ದು ಅಲ್ವೋ ಹೇಳಿ ಯೋಚನೆ ಮಾಡಿ ಅದರ ಟೆಸ್ಟ್ಗಳನ್ನು ಮಾಡಿಸ್ತೇವೆ. ಅಂದರೆ ನೀವು ಹೇಳೋ ಪ್ರಕಾರ ಈಗ ಕೆಲವರು ಮನೆಯಲ್ಲಿ ಅದನ್ನ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ, ಇಲ್ಲ ಅದು ಉಪ್ಸ ಬಂದಿರಬಹುದು ಹಾಗೆ ಅಂತ. ಸೊ ಅಂಥದ್ದು ಮಾಡದೆ ಒಂದು ಸ್ವಲ್ಪ ಎದೆ ನೋವು ಕಾಣಿಸ್ಕೊಂಡ್ರು ಕೂಡ ಉಪ್ಸ, ದಮ್ಮು ಅಥವಾ ನಾವು ಮೊದಲು ಏನ್ ಕೆಲಸ ಮಾಡ್ತಾ ಇರ್ತೀವಿ ಅದನ್ನ ಈಗ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಮಗೆ, ಒಂದು ವಾರದಿಂದ ಆಗ್ತಾ ಇಲ್ಲ ಅಥವಾ ಒಂದು ತಿಂಗಳಿಂದ ನನಗೆ ಮೊದಲು 5 ಕಿಲೋಮೀಟರ್ ನಡೀತಾ ಇದ್ದೆ, ಈಗ ನನಗೆ 2 ಕಿಲೋಮೀಟರ್ ನಡಿಯಕ್ ಆಗತ್ತೆ, 5 ಕಿಲೋಮೀಟರ್ ನಡಿಯಕ್ ಆಗಲ್ಲ, ಮೊದಲು ಫಾಸ್ಟ್ ಆಗಿ ನಡೀತಾ ಇದ್ದೆ, ಈಗ ಫಾಸ್ಟ್ ಆಗಿ ನಡಿಯಕ್ ಆಗ್ತಾ ಇಲ್ಲ, ಸುಸ್ತಾಗತ್ತೆ, ಇಂತ ಸಮಸ್ಯೆಗಳು ಸಹಿತ ಹಾರ್ಟ್ ಇಂದ ಇರ್ಬೋದು, ಹೇಳಲಿಕ್ಕೆ ಬರಲ್ಲ. ಅದರಿಂದ ಆ ರೀತಿ ಏನಾದ್ರೂ ಆದ್ರೆ ಅವ್ರು ಮೊದಲು ನಮ್ಮನ್ನ ಬಂದು ಕಾಂಟ್ಯಾಕ್ಟ್ ಮಾಡಬೇಕು, ಡಾಕ್ಟರ್ ಅನ್ನ ನೋಡಿದ್ರೆ ಅವರು ನಂತರ ಟೆಸ್ಟ್ ಗಳನ್ನ ಮಾಡಿದಾಗ ನಮಗೆ ಒಂದು ಐಡಿಯಾ ಸಿಗುತ್ತೆ. ಎಕ್ಸಾಕ್ಟ್, ಅದು ಇದೆಯಾ ಇಲ್ವಾ ಅನ್ನುವಂಥದ್ದು ನೆಕ್ಸ್ಟ್, ಬಟ್ ಅಟ್ ಲೀಸ್ಟ್ ಒಂದು ಒಂದು ಟೆನ್ಷನ್ ಆದ್ರೂ ಕ್ಲಿಯರ್ ಆಗ್ತದೆ. ತುಂಬಾ ಜನರು ಮಿಸ್ಟೇಕ್ ಏನ್ ಮಾಡ್ತಾರೆ ಅಂದ್ರೆ ಒಂದೇ ಗ್ಯಾಸ್ ಇರ್ಬೋದು, ಗ್ಯಾಸ್ ತುಂಬಾ ಕಾಮನ್ ಇರುವಂತದ್ದು, ಏನೇ ಆದ್ರೂ ಗ್ಯಾಸ್ ಇರ್ಬೋದು ಮನೆಯಲ್ಲಿ ಔಷಧಿ ಮಾಡಿ ಕುಡಿದು ಬಿಡ್ತಾರೆ. ಹೌದು, ಇಲ್ಲ ಅಸ್ತಮಾ ಅನ್ಕೊಳ್ಳುವಂತದ್ದು, ಇಂತಹ ಮಿಸ್ಟೇಕ್ಗಳಿಂದ ನಮ್ಮ ಹತ್ರ ಬರುವಂತಹ ಸಮಯ ಏನಿದೆ ಅದು ಮುಂದೆ ಹೋಗುತ್ತೆ, ಅಂದ್ರೆ ತೊಂದರೆ ಜಾಸ್ತಿ ಆಗಿರುತ್ತೆ ಆ ಟೈಮ್, ರಿಸ್ಕ್ ಜಾಸ್ತಿ ಇರುತ್ತೆ ಆ ಟೈಮ್. ಓಕೆ, ಅಂದ್ರೆ ಇದಕ್ಕೆ ಈಗ ಕಾರಣಗಳನ್ನ ನಾವು ನೋಡ್ಲಿಕ್ಕೆ ಹೋದ್ರೆ ಏನಿಲ್ಲ ಇದೆ ಅಂತ ನಮಗೆ ಈಗ
ಎರಡು ರೀತಿಯ ಕಾರಣಗಳಿರ್ತವೆ, ಒಂದು ಮಾಡಿಫೈಯಬಲ್, ಇನ್ನೊಂದು ನಾನ್ ಮಾಡಿಫೈಯಬಲ್. ನಾನ್ ಮಾಡಿಫೈಯಬಲ್ ಅಂದರೆ ನಮ್ಮಿಂದ ಏನು ಮಾಡ್ಲಿಕ್ಕೆ ಆಗಲ್ಲ ಅದನ್ನು, ಅಂದರೆ ನಮಗೆ ಈಗ ಅದನ್ನು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಒಂದು ಅದರಲ್ಲಿ ವಯಸ್ಸು, ಎರಡನೇದು ನಮ್ಮ ಏನು ಜೆಂಡರ್ ಇದೆ ಅಂದರೆ ಮೇಲ್ ಅಥವಾ ಫೀಮೇಲ್, ಇದು ಇವೆರಡೇನಿದೆ ಇದು ನಮ್ಮನ್ನ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ನಮಗೆ ನಮ್ಮ ದೇಹದ ಮೂಲಕ ಬಂದಿರುವಂತಹ ರಿಸ್ಕ್ ಫ್ಯಾಕ್ಟರ್ಸ್. ಹಾಗೆ ಫ್ಯಾಮಿಲಿ ಹಿಸ್ಟ್ರೀಸ್ ಆಯ್ತಾ, ನಮ್ಮ ತಂದೆ ತಾಯಿ ಅಜ್ಜ ಅಜ್ಜಿಗೆ ಹಾರ್ಟ್ ಅಟ್ಯಾಕ್ ಇದ್ರೆ ಅದನ್ನ ನಾವು ಚೇಂಜ್ ಮಾಡ್ಲಿಕ್ಕೆ ಬರುವುದಿಲ್ಲ, ಇವು ನಾನ್ ಮಾಡಿಫೈಯಬಲ್. ಅದೇ ರೀತಿ ಮಾಡಿಫೈಯಬಲ್ ಅಂತ ಬರ್ತಾರೆ, ಅಂದ್ರೆ ನಮ್ಮ ಪ್ರಯತ್ನ ಮಾಡಿದ್ರೆ ನಮ್ಮನ್ನ ಚೇಂಜ್ ಮಾಡ್ಕೋಬಹುದು, ಅಂದ್ರೆ ಅವರ ರಿಸ್ಕ್ ಗಳನ್ನ ಕಡಿಮೆ ಮಾಡ್ಕೋಬಹುದು. ಇದರಲ್ಲಿ ನಮಗೆ ಸಕ್ಕರೆ ಕಾಯಿಲೆ, ಬಿ ಪಿ, ಬೊಜ್ಜು, ಕೊಲೆಸ್ಟ್ರಾಲ್ ಮತ್ತು ನಮ್ಮ ದುಶ್ಚಟಗಳು ಸ್ಮೋಕಿಂಗ್, ತಂಬಾಕು, ಬಿಡಿ ಸಿಗರೇಟ್ ಇವು, ಮತ್ತೆ ನಮ್ಮ ಸ್ಟ್ರೆಸ್ ಅಂದ್ರೆ ಜೀವನ ಶೈಲಿಯಲ್ಲಿ ತುಂಬಾ ಸ್ಟ್ರೆಸ್ ಇರುವಂತದ್ದು ಅಥವಾ ಎಕ್ಸಸೈಸ್ ಇಲ್ಲದೆ ಇರುವಂತದ್ದು, ಈ ಕಾರಣಗಳು ಬರ್ತವೆ. ರಿಸ್ಕ್ ಫ್ಯಾಕ್ಟರ್ಸ್ ಅಂದ್ರೆ ಏನಂದ್ರೆ ಇವು ಹೃದಯಾಘಾತವನ್ನ ಆಗುವ ಸಾಧ್ಯತೆಗಳನ್ನ ಜಾಸ್ತಿ ಮಾಡ್ತವೆ. ಇದರಿಂದನೇ ಹೃದಯಾಘಾತ ಆಗತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಒಂದು ಕಾರಣ ಅಂದ್ರೆ ಇಂಥ ಈ ಸಮಸ್ಯೆಗಳೆಲ್ಲ ಇದ್ರೆ ಹೃದಯಾಘಾತ ಆಗುವ ಸಾಧ್ಯತೆಗಳು ಜಾಸ್ತಿ. ಕಾರ್ 100 ಕಿಲೋಮೀಟರ್ ಹೋದ್ರೆ ಆಕ್ಸಿಡೆಂಟ್ ಆಗೋದು ಜಾಸ್ತಿ, 25-30 ಕಿಲೋಮೀಟರ್ ಹೋದ್ರೆ ಆಕ್ಸಿಡೆಂಟ್ ಕಡಿಮೆ. ಅದೇ ರೀತಿ ನಮ್ಮ ಹೃದಯಾಘಾತ ಆಗುವ ಏನು ಚಾನ್ಸಸ್ ಇರುತ್ತೆ, ಈ ಸಮಸ್ಯೆಗಳಿದ್ರೆ ಅವುಗಳು ಜಾಸ್ತಿ ಆಗ್ತವೆ. ಏನು ಇಲ್ಲದೆ ಇದ್ರು ಹೃದಯಾಘಾತ ಆಗ್ಬಹುದು, ಎಷ್ಟೋ ಜನಕ್ಕೆ ಆಗತ್ತೆ. ಎಲ್ಲರೂ ಯೋಚನೆ ಮಾಡ್ತಾರೆ, ಕೆಲವೊಮ್ಮೆ ಹೇಳ್ತಾರೆ ಅವರಿಗೆ ಏನು ದುಶ್ಚಟನೆ ಇಲ್ಲ ಆದ್ರೂ ಕೂಡ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನುವಂತದ್ದು. ಹೌದು, ಅದೇ ರೀತಿ ತುಂಬಾ ಜನಕ್ಕೆ ಎಲ್ಲಾ ದುಶ್ಚಟಗಳು ಇರ್ತವೆ, ಆದ್ರೆ ಅವರಿಗೆ ಏನು ಆಗೋದಿಲ್ಲ. ಆದ್ರೆ ಅದು ಅದನ್ನೆಲ್ಲ ಕಂಟಿನ್ಯೂ ಮಾಡ್ಲಿಕ್ಕೆ ಕಾರಣ ಆಗ್ಬಾರ್ದು. ಎಕ್ಸಾಕ್ಟ್ಲಿ ಸರ್, ಇದ್ರೆ ಇದು ಸಹ ಒಂದು ಕಾರಣ ಆಗಬಹುದು ಅನ್ನುವಂಥದ್ದು. ಇವುಗಳೆಲ್ಲ ಇದ್ರೆ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ. ನಾವು ಒಂದು ಸ್ವಲ್ಪ ಟೈಮ್ ನ ಹಿಂದೆ ನೋಡಿದಾಗ ಹೇಳ್ತಾ ಇದ್ರು ಏಜ್ ಆಗಿದೆ ಅವ್ರಿಗೆ, ಹಾಗಾಗಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನುವಂಥದ್ದು. ಆದ್ರೆ ಇತ್ತೀಚೆಗಿನ ಒಂದು ಇದೆಲ್ಲ ನೋಡ್ತಾ ಬಂದಾಗ ಇಲ್ಲ, ಸಣ್ಣ ಏಜ್ನವರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗುವ ಸಾಮರ್ಥ್ಯ ಇದೆ ಅಂತೇಳಿ. ಹಾಗಾದ್ರೆ ಇಲ್ಲಿಗ ಏಜ್ ಫ್ಯಾಕ್ಟರ್ ಎಷ್ಟು ಬರ್ತದೆ ಅಂತ, ಯಾವ ವಯಸ್ಸಿನವರಿಗೆ ಜಾಸ್ತಿ ಅಥವಾ ಯಾವ ವಯಸ್ಸಿನವರಿಗೆ ಅದ್ರ ಕಡಿಮೆ ಅದರದ್ದು ಅಪಾಯ ಇದೆ ಅಂತ ಹೇಳ್ಕೊಂಡು ಹೇಗೆ ಕಾಣಿಸ್ತದೆ? ನಮ್ಮ ದೇಶದ ಏನ್ ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ನಮಗೆ ಅವರೇಜ್ ಲೈಫ್ ಸ್ಪ್ಯಾನ್ ಇದ್ದಿದ್ದು 1920 25 25 ವರ್ಷ ಅಷ್ಟೇ, 23-25 ವರ್ಷ ಅವರೇಜ್ ಆಗಿ ಬದುಕ್ತಾ ಇದ್ದದ್ದು. ಜನಸಂಖ್ಯೆನೂ ಅದಕ್ಕೆ ಕಡಿಮೆ ಇತ್ತು. ಇವಾಗ ಹೇಗೆ ನಮ್ಮ ಸೈನ್ಸ್ ಇಂಪ್ರೂವ್ಮೆಂಟ್ ಆಯ್ತು, ನಮ್ಮ ಆಹಾರ ಪದ್ಧತಿ ಇಂಪ್ರೂವ್ಮೆಂಟ್ ಆಯ್ತು, ನ್ಯೂಟ್ರಿಷನ್ ಇಂಪ್ರೂವ್ಮೆಂಟ್ ಆಯ್ತು, ಎಲ್ಲ ಕಾರಣಗಳಿಂದ ನಮ್ಮ ಏಜ್ ಸ್ಪ್ಯಾನ್ ಏನಿದೆ ಅದು ಇನ್ಕ್ರೀಸ್ ಆಗಿದೆ. ಈಗ ಅವರೇಜ್ ಆಗಿ 70-75 ವರ್ಷ ಎಲ್ಲರೂ ಬದುಕ್ತಾರೆ. 20-25 ವರ್ಷಗಳಿದ್ದಾಗ ಅದಕ್ಕೆ ಕಾರಣವಾಗುವಂತಹ ಕಾಯಿಲೆಗಳೇ ಬೇರೆ ಇದ್ರು. ಹಿಂದೆ ಕಾಲರ ಬಂದ್ರೆ ಇದಾಗ್ತಾ ಇದ್ರು, ಪ್ಲೇಗ್ ಬಂದ್ರೆ ಇದಾಗ್ತಾ ಇದ್ರು, ಸಿಡುಬು ಬಂದ್ರೆ ಇದಾಗ್ತಾ ಇದ್ರು. ಈ ಎಲ್ಲ ಕಾಯಿಲೆಗಳು ಬಂದು ಮನುಷ್ಯ 50 ವರ್ಷ ದಾಟಿದ್ರೆ ತುಂಬಾ ದೊಡ್ಡದು ಆಗಿನ ಕಾಲದಲ್ಲಿ. ಹಾಗಾಗಿ ನಮಗೆ ಈ ಹೃದಯಾಘಾತ ಅಥವಾ ಕ್ಯಾನ್ಸರ್ ಇರ್ಬೋದು, ಈ ಸಮಸ್ಯೆಗಳು ಅಷ್ಟಾಗಿ ಅವಾಗ ಕಂಡು ಬರ್ತಾ ಇರಲಿಲ್ಲ. ಬಟ್ ಇವಾಗ ನಾವು ನಮ್ಮ ಸೈನ್ಸ್ ಏನೇ ಡೆವಲಪ್ಮೆಂಟ್ ಆಗಿದೆ, ಇದರಿಂದ ನಾವು ಇನ್ಫೆಕ್ಷನ್ ಏನಿದೆ, ಕಾಲ್ರಾ, ಟೈಫಾಯ್ಡ್, ಪ್ಲೇಗ್ ಇವುಗಳಿಗೆಲ್ಲ ಟ್ರೀಟ್ಮೆಂಟ್ ಕಂಡಿಡ್ದೀವಿ, ಎಷ್ಟೋ ಕಾಯಿಲೆಗಳನ್ನು ನಾವು ಇಲ್ಲದ ಹಾಗೆ ಮಾಡಿದ್ದೇವೆ. ಸೊ ಆ ಕಾರಣಗಳಿಂದ ಏನು ಜೀವಹಾನಿ ಆಗ್ತಾಯಿತ್ತು ಅವೆಲ್ಲ ಕಡಿಮೆ ಆಗಿದೆ. ಬಟ್ ಏನಂದ್ರೆ ಬೇರೆ ಕಾರಣಗಳು ಜಾಸ್ತಿ ಆಗಿದೆ, ಅದು ಹೃದಯಾಘಾತ ಇರ್ಬೋದು ಅಥವಾ ಕ್ಯಾನ್ಸರ್ ಇರ್ಬೋದು ಅಥವಾ ಆಕ್ಸಿಡೆಂಟ್ಸ್ ಇರ್ಬೋದು. ಈಗ ಆಕ್ಸಿಡೆಂಟ್ಸ್ ಆಯ್ತಾ ತುಂಬಾ ಕಾಮನ್ ಕಾಸ್ ಜೀವಹಾನಿ ಆಗ್ಲಿಕ್ಕೆ. ಹಿಂದೆಲ್ಲ ಆಕ್ಸಿಡೆಂಟ್ಸ್ ಆಗ್ತಿರ್ಲಿಲ್ಲ, ಯಾಕಂದ್ರೆ ಅವರು ಕಾರು ಬೈಕು ಬಿಡ್ತಾ ಇರ್ಲಿಲ್ಲ. ಇವಾಗ ಕಾರು ಬೈಕುಗಳು ಜಾಸ್ತಿ ಆದಾಗ ಅದು ಒಂದು ಮೇನ್ ತುಂಬಾ ಇಂಪಾರ್ಟೆಂಟ್ ಪೋರ್ಷನ್ ಜೀವಹಾನಿ ಆಗೋದಕ್ಕೆ ಅದನ್ನು ಕಾರಣ ಆಗತ್ತೆ. ಮೊದಲು ಏನಾಗ್ತಾ ಇತ್ತು ಅಂದ್ರೆ ಒಂದು 50-60 ವರ್ಷ ಆದವರಿಗೆ ಮಾತ್ರ ಹೃದಯಾಘಾತ ಕಾಣಿಸಿಕೊಳ್ತಿತ್ತು. ಯಾಕಂದ್ರೆ 50-60 ವರ್ಷ ಆದವರು ಆ ಟೈಮಿಗೆ ವಯಸ್ಸಿನ ತಕ್ಕ ಹಾಗೆ ಅವರಲ್ಲಿ ಚೇಂಜಸ್ ಆಗ್ತಾ ಇತ್ತು. ಬಟ್ ಇವಾಗ ಏನಾಗಿದೆ, ನಮ್ಮ ಜೀವನ ಶೈಲಿ ತುಂಬಾ ಚೇಂಜ್ ಆಗಿದೆ. ನಾವೆಲ್ಲ ವೆಸ್ಟರ್ನ್ ಹ್ಯಾಬಿಟ್ಸ್ ಅಂದ್ರೆ ಈಗ ಫ್ಯಾಟಿ ಫುಡ್ಸ್ ಅಥವಾ ಡೈರಿ ಪ್ರಾಡಕ್ಟ್ಸ್ ಇರ್ಬೋದು ಅಥವಾ ನಮ್ಮ ಆಹಾರ ಪದ್ಧತಿನೇ ಪೂರಾ ಚೇಂಜ್ ಆಗಿದೆ, ನಮ್ಮ ಮೊದಲಿನ ತರ ಇಲ್ಲ. ಈ ಎಲ್ಲ ಕಾರಣಗಳಿಂದ ಇತ್ತೀಚೆಗೆ ನಾವು ಹೃದಯಾಘಾತವನ್ನ ತುಂಬಾ ಕಡಿಮೆ ವಯಸ್ಸಿನವರಲ್ಲೂ ಕಾಣಿಸಿಕೊಳ್ತಾ ಇದೆ. 20-30 ವರ್ಷದವರೆಗೂ ಈಗ ನಾವು ಎದೆನೋ ಅಂತ ಬಂದ್ರೆ ಮೊದ್ಲು ಏನಿಲ್ಲ ಅಂತ ಹೇಳ್ತಾ ಇದ್ವಿ, ಈಗ ನಾವು ಡಿಟೈಲ್ ಆಗಿ ಎಲ್ಲ ಪರೀಕ್ಷೆಗಳನ್ನ ಮಾಡ್ತೇವೆ. ಯೂಶಲಿ 45 ವಯಸ್ಸು ಗಂಡಸರಲ್ಲಿ ಅಥವಾ 55 ವಯಸ್ಸು ಹೆಂಗಸರಲ್ಲಿ ಆದ ಮೇಲೆ ಹೃದಯಾಘಾತ ಆಗುವ ಸಾಧ್ಯತೆಗಳು ಜಾಸ್ತಿ. ಯಾಕಂದ್ರೆ ನಮ್ಮ ವಯಸ್ಸಿನ ತಕ್ಕ ಹಾಗೆ ನಮ್ಮ ಹೃದಯದ ರಕ್ತನಾಳಗಳಲ್ಲಿ ಚೇಂಜಸ್ ಆಗತ್ತೆ, ಕೊಲೆಸ್ಟ್ರಾಲ್ ಅಂಶಗಳೆಲ್ಲ ಕುತ್ಕೋತಾವೆ, ಬ್ಲಾಕ್ಗಳು ಕಾಣಿಸಿಕೊಳ್ತವೆ. ಈ ಎಲ್ಲ ಕಾರಣಗಳಿಂದ ವಯಸ್ಸು ಜಾಸ್ತಿ ಆದ ಹಾಗೆ ಹೃದಯಾಘಾತ ಆಗುವ ಸಾಧ್ಯತೆಗಳು ಜಾಸ್ತಿ ಆಗ್ತವೆ. ಅದರ ಜೊತೆಗೆ ಬೇರೆ ಅಂಶಗಳು
ಕನ್ಸಿಡರ್ ಮಾಡಬೇಕಾಗಿ ಬರುತ್ತೆ. ಬಟ್ ಕೆಲವೊಮ್ಮೆ ನಾವು 20-25 ವರ್ಷದವರೆಗೂ ಹಾರ್ಟ್ ಅಟ್ಯಾಕ್ ಆದದ್ದನ್ನು ನೋಡಿದ್ದೇವೆ, ಎಸ್ಪೆಷಲಿ ಈ ರಿಸ್ಕ್ ಫ್ಯಾಕ್ಟರ್ಸ್ ಇರೋರಲ್ಲಿ. ಹಾಗಾಗಿ ಈ ರಿಸ್ಕ್ ಫ್ಯಾಕ್ಟರ್ಸ್ ಎಲ್ಲ ಇಂಪಾರ್ಟೆಂಟ್ ಆಗ್ತವೆ. ಈಗ ಮೊದಲು ಹೇಳಿದ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾವೆ ಅವೆಲ್ಲ ಹಾಗಾಗಿ ಇಂಪಾರ್ಟೆಂಟ್ ಆಗ್ತವೆ. ಇವುಗಳೆಲ್ಲ ಇದ್ರೆ ಸಾಧ್ಯತೆಗಳು ಜಾಸ್ತಿ, ಕಡಿಮೆ ವಯಸ್ಸಿನವರಿಗೂ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಇವುಗಳೆಲ್ಲ ಇಲ್ಲದೆ ಇದ್ರೆ ಸಾಧ್ಯತೆಗಳು ಕಡಿಮೆ. ವಯಸ್ಸಾದ ಹಾಗೆ ನಮಗೆ ವಯಸ್ಸಿನ ಏನು ಪೋರ್ಷನ್ ಇರುತ್ತೆ ಅದು ಮಾತ್ರ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಯೂಶ್ವಲಿ 45-55 ವಯಸ್ಸಿನ ಮೇಲೆ ಯೂಶ್ವಲಿ ನಾವೊಂದು ಹಾರ್ಟಿನ ಸಮಸ್ಯೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆಗಳು ಜಾಸ್ತಿ. ಎಲ್ಲರಿಗೂ ಅದಕ್ಕೆ ಹಾರ್ಟಿಗೆ ಸಂಬಂಧಪಟ್ಟ ಟೆಸ್ಟ್ಗಳನ್ನು ಮಾಡಿಸಿಕೊಳ್ಳಿ ಹೇಳಿ ನಾವು ಅಡ್ವೈಸ್ ಮಾಡ್ತೀವಿ. ಎಕ್ಸಾಕ್ಟ್ಲಿ ಸರ್. ಈಗ ಪುರುಷರು, ನೀವು ಆಗಲೇ ಹೇಳಿದಾಗೆ ಪುರುಷರಲ್ಲಿ 40-45 ವರ್ಷದ ಮೇಲೆ, ಅದರತ್ತೆ ಮಹಿಳೆಯರಲ್ಲಿ 50 ವರ್ಷದ ಮೇಲೆ ಈ ಫ್ಯಾಕ್ಟರ್ ಜಾಸ್ತಿ ಅಪಾಯಗಳು ಇರ್ತದೆ ಅಂತ. ನಾವು ಹೀಗೆ ನೋಡ್ಲಿಕ್ಕೆ ಹೋದ್ರೆ ಮಹಿಳೆಯರು ಹಾಗೂ ಪುರುಷರ ಮಧ್ಯದಲ್ಲಿ ಯಾರಿಗೆ ಈ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರ್ತದೆ? ಅದೇ, ಒಂದು ವಯಸ್ಸಿನವರೆಗೆ ಅಂದ್ರೆ ಈಗ ಯೂಶ್ವಲಿ ಹೆಂಗಸರಲ್ಲಿ ಮೆನೋಪಾಸ್ ಆಗುವರೆ ಮುಟ್ಟು ನಿಲ್ಲುವವರೆಗೆ ಹೃದಯಾಘಾತ ಆಗುವ ಸಾಧ್ಯತೆಗಳು ಕಡಿಮೆ. ಮುಟ್ಟು ನಿಂತ ಮೇಲೆ ಹೃದಯಾಘಾತ ಆಗುವ ಸಾಧ್ಯತೆ ಏನಿದೆ ಕ್ರಮೇಣ ಜಾಸ್ತಿ ಆಗತ್ತೆ. 60 ವರ್ಷದ ನಂತರ ಗಂಡಸರಿಗೆ ಮತ್ತೆ ಹೆಂಗಸರಿಗೆ ಎರಡು ಸೇಮ್ ಆಗತ್ತೆ, ರಿಸ್ಕ್ ಸೇಮ್ ಆಗತ್ತೆ. ಇದಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಹೆಂಗಸರ ದೇಹದಲ್ಲಿ ಇರುವಂತಹ ಈಸ್ಟ್ರೋಜನ್. ಈಸ್ಟ್ರೋಜನ್ ಏನಿದೆ ಅದು ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಅಂಶ ಬೇರೆ ಅಂಶಗಳನ್ನ ಎಲ್ಲ ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ಮುಟ್ಟು ನಿಲ್ಲುವವರೆಗೆ ಹೃದಯಾಘಾತ ಆಗುವ ಸಾಧ್ಯತೆ ಹೆಂಗಸರಲ್ಲಿ ಕಡಿಮೆ ಕಡಿಮೆ. ಅದ್ರ ಜೊತೆಗೆ ಹೆಂಗಸರು ಏನಿದ್ದಾರೆ, ಏನು ಸ್ಟಡೀಸ್ ಹೇಳ್ತವೆ ಅಂದ್ರೆ ಡಾಕ್ಟರ್ ಏನಾದ್ರೂ ಹೇಳಿದ್ರೆ ಹೆಂಗಸರು ಜಾಸ್ತಿ ಫಾಲೋ ಮಾಡ್ತಾರೆ, ಗಂಡಸರು ಫಾಲೋ ಮಾಡಲ್ಲ. ರಿಸ್ಕ್ ಹೇಳಿದ್ರು ಇಂಥದ್ದನ್ನ ಮಾಡಿ ಇಂಥದ್ದನ್ನ ಮಾಡಬೇಡಿ ಅಂದ್ರೆ ಗಂಡಸರು ನೆಗ್ಲೆಕ್ಟ್ ಮಾಡ್ತಾರೆ, ಏನಾಗಲ್ಲ ಹೇಳಿ. ಹೆಂಗಸರು ಯೂಶ್ವಲಿ ಫಾಲೋ ಮಾಡ್ತಾರೆ ಹೇಳಿ, ಜೀವ ಭಯ ಜಾಸ್ತಿ. ಹೌದು. ಎರಡನೇದು ಬೇರೆ ದುಷ್ಟಟಗಳೆಲ್ಲ ಗಂಡಸರಲ್ಲಿ ಜಾಸ್ತಿ, ಹೆಂಗಸರು ಕಡಿಮೆ. ಸೊ ಅಂತ ಆ ಒಂದು ಇದನ್ನು ನೋಡ್ಲಿಕ್ಕೆ ಹೋದ್ರೆ ಮಹಿಳೆಯರಲ್ಲಿ ಈ ಒಂದು ಅಪಾಯಗಳು ಸ್ವಲ್ಪ ಕಡಿಮೆ, 55 ವರ್ಷದವರೆಗೆ ಸಾಧ್ಯತೆಗಳು ತುಂಬಾ ಕಡಿಮೆ ಕಡಿಮೆ ಇರ್ತದೆ. ಈಗ ಈ ಹೃದಯಾಘಾತಕ್ಕೆ ನೀವು ಅವಾಗಲೇ ಹೇಳಿದಾಗೆ ಫ್ಯಾಮಿಲಿ ಹಿಸ್ಟ್ರಿ ಕೂಡ ಒಂದು ರೀತಿಯಲ್ಲಿ ಕಾರಣ ಆಗ್ತದೆ ಅನ್ನುವಂಥದ್ದು. ತಲೆ ತಲಾಂತರದ ಹಿಂದಿನ ತಂದೆಯವರಿಗೋ ಅಜ್ಜನಿಗೋ ಏನೋ ಇದ್ರು ಅಂತಂದ್ರೆ ಅದು ಮಗನಿಗೂ ಬರುವ ಸಾಧ್ಯತೆಗಳು ಉಂಟು ಅಂತ. ಅದು ಯಾವ ರೀತಿಯಾಗಿ ಪರಿಣಾಮ ಬೀರ್ತದೆ ಅಂತ ನಮ್ಮ ಏನು ಒಂದಿದೆ, ನಾವು ಕೇಳುವಂತ ಪ್ರಶ್ನೆಯೇ ಒಂದು, ಫಸ್ಟ್ ಬಂದಾಗ ಯಾರಾದರೂ ಹಾರ್ಟಿನ ಇವ್ಯಾಲ್ಯೂಯೇಷನ್ಗೆ ಬಂದ್ರೆ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ 45-50 ವರ್ಷದ ಒಳಗೆ ಹಾರ್ಟ್ ಅಟ್ಯಾಕ್ ಆಗಿತ್ತ, ತೊಂದರೆ ಆಗಿತ್ತ ಹೇಳಿ ಕೇಳುವಂಥದ್ದು. ಯಾಕೆಂದ್ರೆ 45-50 ವರ್ಷದ ಒಳಗಡೆ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಏನಿರ್ತವೆ, ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ, ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಇಂಥವರಲ್ಲಿ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂದ್ರೆ ಆ ವ್ಯಕ್ತಿಯಲ್ಲಿ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆಗಳು ತುಂಬಾ ಜಾಸ್ತಿ. ಫಸ್ಟ್ ಡಿಗ್ರಿ ರಿಲೇಟಿವ್ಸ್, ಫಸ್ಟ್ ಡಿಗ್ರಿ ರಿಲೇಟಿವ್ ಅಂದ್ರೆ ಡೈರೆಕ್ಟ್ ಬ್ಲಡ್ ರಿಲೇಟಿವ್ಸ್, ಅಕ್ಕ ತಂಗಿ ಅಣ್ಣ ತಮ್ಮ ಅಥವಾ ತಂದೆ ತಾಯಿ ಇಂಥವರಲ್ಲಿ ಆಗಿದ್ರೆ ತುಂಬಾ ಜಾಸ್ತಿ. ಯಾಕಂದ್ರೆ ನಾವೆಲ್ಲ ಈಗ ಎಲ್ಲಾ ಕಾಯಿಲೆಗಳು ನಮ್ಮ ದೇಹದಲ್ಲಿ ಬರುವಂತದ್ದು ನಮ್ಮ ಜೆನೆಟಿಕ್ ಇದರಲ್ಲಿ ಪೋರ್ಷನ್, ಜೆನೆಟಿಕ್ ಅಂಶ ಏನಿರುತ್ತೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅದೇ ರೀತಿ ಈ ಬ್ಲಾಕ್ ಬರುವ ಅಂಶಗಳೇನಿರುತ್ತೆ ಇದನ್ನು ಜೆನೆಟಿಕಲಿ ಡಿಟರ್ಮೈನ್ಡ್. ಸೇಮ್ ಜೀನ್ಸ್ ನಮ್ಮಲ್ಲಿ ಶೇರ್ ಆಗಿರ್ತವೆ, ತಂದೆಯಿಂದ ಮಗನಿಗೆ, ತಂದೆಯಿಂದ ಮಗಳಿಗೆ, ಅಕ್ಕ ತಂಗಿಯರಲ್ಲಿ, ಅಣ್ಣ ತಮ್ಮಂದ್ರಲ್ಲಿ ಸೇಮ್ ಜೀನ್ಸ್ ಶೇರ್ ಆಗಿರುತ್ತೆ. ಸ್ವಲ್ಪ ಮಟ್ಟಿಗೆ ಮಾತ್ರ ಜೀನ್ಸ್ ಅಲ್ಲಿ ವ್ಯತ್ಯಾಸ ಇರುತ್ತೆ, ಅದರಿಂದ ಇಂಡಿವಿಜುವಲ್ ಡಿಫರೆನ್ಸ್ ಇರುತ್ತೆ. ಬಟ್ ಮೆಜಾರಿಟಿ ಆಫ್ ದಿ ಜೀನ್ಸ್ ಎಲ್ಲ ಸೇಮ್ ಇರುತ್ತೆ, ಯಾಕಂದ್ರೆ ಅದು ತಂದೆ ತಾಯಿಯಿಂದ ಬಂದದ್ದು, ಅದನ್ನ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾವು ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಲ್ಲಿ ಯಂಗ್ ಏಜ್ ಅಲ್ಲಿ ಅಂದ್ರೆ 45-50 ವರ್ಷದ ಒಳಗಡೆ ಹಾರ್ಟ್ ಅಟ್ಯಾಕ್ ಆಗಿದ್ರೆ ತುಂಬಾ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್. ಯಾರು ಹೃದಯದ ಸಮಸ್ಯೆಗಳನ್ನ ಇಟ್ಕೊಂಡು ನಮ್ಮ ಹತ್ರ ಬರ್ತಾರೆ ಅವರಲ್ಲಿ ಇಂತ ಹಿಸ್ಟರಿ ಇದ್ರೆ ನಾವು ಅವರಿಗೆ ಎಕ್ಸ್ಟ್ರಾ ಕೇರ್ ಕೊಟ್ಟು ಇವ್ಯಾಲ್ಯುಯೇಟ್ ಮಾಡ್ತೀವಿ. ಓಕೆ. ಸೊ ಎಲ್ಲಾದ್ರೂ ವಂಶ ಪಾರಂಪರ್ಯವಾಗಿ ಅಂತದೇನಾದ್ರೂ ಸಮಸ್ಯೆಗಳು ಉಂಟು ಅಂತ ಗೊತ್ತಾದಾಗ ಅವರಿಗೆ ಜಾಸ್ತಿ. ಮತ್ತೆ ಈ ರಿಸ್ಕ್ ಫ್ಯಾಕ್ಟರ್ಸ್ ಇದೆಯಲ್ಲ, ಡಯಾಬಿಟೀಸ್ ಇರ್ಬೋದು, ಬಿ ಪಿ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು ಅಥವಾ ಬೊಜ್ಜ್ ಇರ್ಬೋದು, ಇವು ಸಹಿತ ನಮ್ಮ ಜೆನೆಟಿಕ್ಸ್ ಮುಖಾಂತರನೇ ಬರುವಂತದ್ದು. ಸೊ ಇವೆಲ್ಲವೂ ಒಂದೇ ಗೂಡಿನ ಬೇರೆ ಬೇರೆ ಹಕ್ಕಿಗಳು. ಹೌದು. ಹಾಗಾಗಿ ವಂಶ ಪಾರಂಪರ್ಯ ಕೂಡ ಒಂದು ರೀತಿಯಲ್ಲಿ ಹೃದಯಾಘಾತಕ್ಕೆ ಕಾರಣ ಆಗುವಂತ ಚಾನ್ಸಸ್. ಇದು ಮಹಿಳೆಯರಲ್ಲೂ ಕೂಡ ಈ ರೀತಿಯ ಒಂದು ಇದರಲ್ಲಿ ಏನು ವ್ಯತ್ಯಾಸ, ಯಾಕಂದ್ರೆ ಜೀನ್ಸ್ ಎಲ್ಲರಲ್ಲೂ ಸೇಮ್ ಬರುತ್ತಲ್ಲ. ಫಸ್ಟ್ ಗ್ರೇಡಲ್ಲಿ ಯಾರೆಲ್ಲ ಇರ್ತಾರೆ ಅವರಿಗೆಲ್ಲ ಅಂತ ಸಂದರ್ಭಗಳು. ಓಕೆ. ಹಾಗಾದ್ರೆ ಈಗ ಡಯಾಬಿಟಿಸ್ಗೂ ಈ ಹೃದಯಾಘಾತಕ್ಕೂ ಏನಾದರೂ ಸಂಬಂಧಗಳು ಇದೆ ಅಂತ ಅವಾಗ ಹೇಳಿದ್ರಿ. ಸೊ ಅದು ಯಾವ ರೀತಿಯಾಗಿ ಇತ್ತು ಅಂತ. ಸಕ್ಕರೆ ಕಾಯಿಲೆ ಯೂಶ್ವಲಿ ಏನಾಗುತ್ತೆ, ಸಕ್ಕರೆ ಕಾಯಿಲೆ ನಮಗೆ ಬಂದಾಗ ಯಾರಾದರೂ ಒಬ್ಬರು ಸಕ್ಕರೆ ಕಾಯಿಲೆ ಇದೆ ಅಂತ ಡಯಾಗ್ನೋಸ್ ಆಗಬೇಕಾದ್ರೆ ಸುಮಾರು ವರ್ಷಗಳು ಆಗಿ ಹೋಗಿರ್ತವೆ. ಯಾಕಂದ್ರೆ ಅದು
ಸೈಲೆಂಟ್ ಆಗಿ ಇರುವಂತಹ ತೊಂದರೆ. ಹೌದು, ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಫಸ್ಟಿನ ಮೊದಲನೇ ಹಂತದಲ್ಲಿ ಯಾರಿಗೂ ಗೊತ್ತಾಗಲ್ಲ ಸಕ್ಕರೆ ಕಾಯಿಲೆ ಇದೆ ಅಂತಾನೆ ಯಾರಿಗೂ ಗೊತ್ತಾಗೋದಿಲ್ಲ. ಕೆಲವರಿಗೆ ರೊಟೀನ್ ಇವ್ಯಾಲ್ಯೂಯೇಷನ್ ಗೆ ಹೀಗೆ ಯಾರೋ ಮಣಿಪಾಲ್ ಕೆ ಎಮ್ ಸಿ ಅಲ್ಲಿ ಹೆಲ್ತ್ ಚೆಕ್ ಮಾಡ್ತಾರೆ, ಹೋಗ್ತೀವಿ ನೋಡೋಣ ಹೇಳಿ ಬಂದವರಿಗೆ ನಾವು ಟೆಸ್ಟ್ ಮಾಡಿ ಸಕ್ಕರೆ ಕಾಯಿಲೆ ಇದೆ ಅಂತ. ಇದರ ಬಗ್ಗೆ ಇನ್ನಷ್ಟು ಮಾತಾಡೋಣ, ಒಂದು ಕಾರ್ಯಕ್ರಮದ ಒಂದು ವಿರಾಮ ತಗೊಳ್ಳುವಂತ ಸಮಯ ಆಗಿದೆ. ಎಸ್ ವೀಕ್ಷಕರೇ, ಕಾರ್ಯಕ್ರಮ ಹೀಗೆ ಮುಂದೆ ಸಾಗುತ್ತೆ ಒಂದು ಪುಟ್ಟ ವಿರಾಮದ ನಂತರ. ಒಂದು ಪುಟ್ಟ ವಿರಾಮದ ನಂತರ ಕಸ್ತೂರಬ ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಚಿಂತನೆ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ನಾವು ಮಾತಾಡ್ತಾ ಇದ್ವಿ ಹೃದಯ ಸಂಬಂಧವಾದ ಹೃದಯಾಘಾತಕ್ಕೆ ಕಾರಣಗಳು ಮತ್ತು ಅದಕ್ಕೆ ಮುನ್ನೆಚ್ಚರಿಕಾ ಯಾವ ರೀತಿಯಾಗಿ ತಗೊಳ್ಬೇಕು ಅನ್ನೋದ್ರ ಬಗ್ಗೆ. ನಿಮ್ಮಲ್ಲೂ ಕೂಡ ಏನಾದರೂ ಡೌಟ್ಗಳಿದ್ರೆ ಖಂಡಿತವಾಗಿ ಕರೆ ಮಾಡ್ಬೋದು, ಡಾಕ್ಟರ್ ಜೊತೆಗೆ ಮಾತಾಡ್ಬೋದು ಅಂತ ಹೇಳ್ತಾ ನಮ್ಮ ಮಾತುಗಳನ್ನು ಮುಂದುವರಿಸ್ತವೆ. ಸರ್, ವಿರಾಮದ ಮೊದಲು ನಾವು ಮಾತಾಡ್ತಾ ಇದ್ವಿ ಡಯಾಬಿಟೀಸಿಗೂ ಈ ಹೃದಯಾಘಾತಕ್ಕೂ ಏನು ಸಂಬಂಧ ಅಂತ ಹೇಳುವಂಥದ್ದು. ಸಕ್ಕರೆ ಕಾಯಿಲೆ, ಸಕ್ಕರೆ ಕಾಯಿಲೆ ಈಗ ತುಂಬ ಜನಕ್ಕೆ ಇರುತ್ತೆ, ಈಗ ವೆರಿ ಕಾಮನ್. ಯಾಕೆಂದರೆ ಸಕ್ಕರೆ ಕಾಯಿಲೆಗೆ ಕಾರಣವಾಗುವ ಅಂಶಗಳೆಲ್ಲ ನಾವು ಜಾಸ್ತಿ ಮಾಡ್ಕೋಬಿಟ್ಟಿದ್ದೀವಿ. ಮನುಷ್ಯ ಶುಗರ್ ತಿನ್ನಬಾರ್ದು, ನಮಗೆಲ್ಲ ಶುಗರ್ ಇಷ್ಟ, ಎಲ್ಲದಕ್ಕೂ ಶುಗರ್ ಜಾಸ್ತಿ ಹಾಕೋತೀವಿ. ಮನುಷ್ಯ ಕೆಲಸ ಮಾಡಬೇಕು, ಕೆಲಸ ಕಡಿಮೆ ಮಾಡ್ಕೊಂಡಿದ್ದೇವೆ, ಎಲ್ಲದಕ್ಕೂ ಮೆಷಿನ್ಸ್ ಇದ್ದಾವೆ, ಓಡಾಟ ಕಡಿಮೆ, ಬೈಕ್ ಜಾಸ್ತಿ, ಕಾರ್ ಜಾಸ್ತಿ, ಎಕ್ಸಸೈಸ್ ಇಲ್ಲ, ಈ ಎಲ್ಲ ಕಾರಣಗಳಿಂದ ಸಕ್ಕರೆ ಕಾಯಿಲೆ ಬರುವ ಸಾಧ್ಯತೆಗಳು ಈಗಿನ ಜನಕ್ಕೆ ತುಂಬಾ ಕಾಮನ್. ಇಂಡಿಯಾ ಏನು ಭಾರತ ದೇಶ ಇದೆ, ಸಕ್ಕರೆ ಕಾಯಿಲೆಯ ಕ್ಯಾಪಿಟಲ್ ಹೇಳೇ ಹೇಳ್ತಾ ಇದ್ದೇವೆ. ಮೇ ಬಿ 20-30% ಜನಕ್ಕೆ ಸಕ್ಕರೆ ಕಾಯಿಲೆ ಇದೆ, ಅಷ್ಟು ಕಾಮನ್ ಆಗಿದೆ. 30% ಅಂತೂ ಮಿನಿಮಮ್ ಇದೆ ಸಕ್ಕರೆ ಕಾಯಿಲೆ ಭಾರತದಲ್ಲಿ. ಸಕ್ಕರೆ ಕಾಯಿಲೆ ಒಂದು ಅದರದ್ದು ತೊಂದರೆ ಸಮಸ್ಯೆ ಏನಂದ್ರೆ ನಮಗೆ ಗೊತ್ತಾಗ್ಲಿಕ್ಕೆ ಸುಮಾರು ಟೈಮ್ ಬೇಕಾಗುತ್ತೆ. ಮೊದಲೇ ಹೇಳಿದ ಹಾಗೆ ಒಂದೇ ರೆಗ್ಯುಲರ್ ಚೆಕಪ್ಗೆ ಹೋದಾಗ ನಾವು ಯಾರಾದರೂ ಡಾಕ್ಟರ್ ನೋಡಿ ಸಕ್ಕರೆ ಕಾಯಿಲೆ ಇದೆ ಅಂದಾಗ ಹೌದಾ ನಮಗೆ ಇದೆಯಾ ಗೊತ್ತೇ ಇರಲಿಲ್ಲ ಅಂತೇವೆ. ಇಲ್ಲ ಏನಾದರೂ ಸಮಸ್ಯೆಗಳಾಗಿ ಹೋದಾಗ ಮಾತ್ರ ಯಾರಾದರೂ ಕಂಡುಹಿಡಿತಾರೆ. ಒಂದೇ ಕಾಲಿನ ಗ್ಯಾಂಗ್ರೀನ್ ಇರ್ಬೋದು, ಅಥವಾ ಇನ್ಫೆಕ್ಷನ್ಗಳಿರ್ಬೋದು, ಯಾವುದು ಗುಣ ಆಗ್ತಾ ಇಲ್ಲ ಇನ್ಫೆಕ್ಷನ್ಗಳು, ಅಥವಾ ಹೀಗೆ ಮೇಜರ್ ಸಮಸ್ಯೆಗಳು ಹಾರ್ಟ್ ಅಟ್ಯಾಕು ಇಲ್ಲ ಬೇರೆ ಏನಾದರೂ ಕಾರಣಗಳಿರ್ಬೋದು, ಅಥವಾ ಕಿಡ್ನಿ ಸಮಸ್ಯೆ ಇರ್ಬೋದು, ಈ ರೀತಿ ಏನು ಎಂಡ್ ಆರ್ಗನ್ ಡ್ಯಾಮೇಜ್ ಅಂತಿದೆ ಅಂದರೆ ಕಣ್ಣು, ಹಾರ್ಟು, ಕಿಡ್ನಿ ಅಥವಾ ನರಗಳು, ಈ ಡ್ಯಾಮೇಜ್ ಆಗಿ ಹೋದಾಗ ಯಾರಾದರೂ ನೋಡಿ ಸಕ್ಕರೆ ಕಾಯಿಲೆ ಇದೆ ಅಂತ ಹೇಳ್ತಾರೆ. ಸರ್, ಒಂದು ಕರೆ ಇದೆ ನಮ್ಮ ಜೊತೆಗೆ ಮಾತಾಡ್ಕೊಂಡು ಬರೋಣ. ಹಲೋ, ನಮಸ್ಕಾರ, ಯಾರು ಮಾತಾಡ್ತಾ ಇರೋದು? ಓಕೆ, ಹೆಸರು ರೋಹಿತ್, ಹೇಳಿ, ನಿಮ್ಮ ಪ್ರಶ್ನೆಗಳಿದ್ರೆ ಡಾಕ್ಟರ್ ಇದ್ದಾರೆ, ಕೇಳಿ. Sir, good afternoon. Good afternoon. Well, as we all know that in the latest this we have heart diseases like heart attack and everything that is coming up that we get to know every now and then that we get this reason. Yeah. What are the preventions for it? Preventions, you could have called me in the later part of this discussion. Actually, we are going to discuss that only in the end. ಓಕೆ, ರೋಹಿತ್ ಕಾರ್ಯಕ್ರಮವನ್ನ ನೋಡ್ತಾ ಇರಿ, ಡಾಕ್ಟರ್ ಇದನ್ನ ಹೇಳ್ತಾರೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ಏನೆಲ್ಲ ತಗೊಳ್ಬೇಕು ಅಂತ. ಓಕೆ ರೋಹಿತ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ನಿಮಗೆ. ನಾವು ಸಕ್ಕರೆ ಕಾಯಿಲೆಯಿಂದ ಏನು ದೇಹದಲ್ಲಿ ಗ್ಲೈಕೇಟೆಡ್ ಪ್ರಾಡಕ್ಟ್ಸ್ ಹೇಳಿ ಹೇಳ್ತೀವಿ ಅಂದರೆ ಸಕ್ಕರೆ ಅಂಶ ಇದೆಯಲ್ಲ ಹೃದಯ ರಕ್ತನಾಳಗಳು, ಹೃದಯ ಅಂತಲ್ಲ ಎಲ್ಲ ಕಡೆಯೂ ಎಲ್ಲ ರಕ್ತನಾಳಗಳಲ್ಲೂ ಆ ರಕ್ತನಾಳದ ಮಧ್ಯಭಾಗದಲ್ಲಿ ಕೂತ್ಕೊಂಡು ಅದರಲ್ಲಿ ಕೊಬ್ಬಿನ ಅಂಶವನ್ನು ಜಾಸ್ತಿ ಮಾಡುತ್ತೆ, ಅದರಲ್ಲಿ ಇನ್ಫ್ಲಮೇಷನ್ ಏನಿರ್ತೀವಿ ಅದನ್ನು ಜಾಸ್ತಿ ಮಾಡುತ್ತೆ. ಈ ಎಲ್ಲ ಕಾರಣಗಳಿಂದ ರಕ್ತನಾಳಗಳಲ್ಲಿ ಏನು ಸೈಜ್ ಇರುತ್ತೆ ಅದು ಸಣ್ಣ ಆಗ್ತಾ ಬರುತ್ತೆ, ಹಾಗೇನೆ ಹಾರ್ಟಿನ ಇದರಲ್ಲೂ ಆಗುತ್ತೆ. ಹಾರ್ಟಿನ ರಕ್ತನಾಳಗಳಲ್ಲಿ ಬ್ಲಾಕ್ ಬರಲಿಕ್ಕೆ ತುಂಬಾ ಇಂಪಾರ್ಟೆಂಟ್ ಕಾರಣ ಡಯಾಬಿಟಿಸ್. ಯಾರಿಗೆ ಡಯಾಬಿಟಿಸ್ ಇದೆಯೋ ಅವರಿಗೆ ಹಾರ್ಟ್ ಡಿಸೀಸ್ ಇದೆ ಹೇಳಿಯೇ ಒಂದು ಲೆಕ್ಕ. ಆಕ್ಚುಲಿ ಯಾರಿಗೆ 5 ವರ್ಷ ಅಥವಾ 10 ವರ್ಷ ಡಯಾಬಿಟಿಸ್ ಇರುತ್ತೆ ಅವರಿಗೆ ತುಂಬಾ ಜಾಸ್ತಿ, ನಮ್ಮ ಏನು ಫ್ರಾಮಿಂಗ್ಹ್ಯಾಮ್ ರಿಸ್ಕ್ ಸ್ಕೋರ್ ಅಂತಿದೆ, ಬೇರೆ ಬೇರೆ ರಿಸ್ಕ್ ಸ್ಕೋರ್ಸ್ ಇರ್ತಾವಲ್ಲ, ಅದರಲ್ಲಿ ಡಯಾಬಿಟಿಸ್ ಆರ್ ಡಯಾಬಿಟಿಸ್ ರಿಲೇಟೆಡ್ ಏನಿರುತ್ತೆ ತೊಂದರೆಗಳು ಅದು ಕರೋನರಿ ಆರ್ಟ್ರಿ ಡಿಸೀಸ್ ಇಕ್ವಿವಲೆಂಟ್ ಹೇಳಿಯೇ ಹೇಳ್ತೀವಿ. ಅಂದ್ರೆ 10 ಇಯರ್ ರಿಸ್ಕ್ ತಗೊಂಡ್ರೆ ಒಬ್ಬ ಪೇಷಂಟ್ಗೆ ಹಾರ್ಟ್ ಡಿಸೀಸ್ ಇರ್ಲಿ ಇಲ್ಲದೆ ಇರ್ಲಿ ಡಯಾಬಿಟಿಸ್ ಒಂದಿದ್ರೆ ಸಾಕು, ಡಯಾಬಿಟಿಸ್ ಇಲ್ಲದೆ ಇರುವ ವ್ಯಕ್ತಿಗೂ ಡಯಾಬಿಟಿಸ್ ಇರುವ ವ್ಯಕ್ತಿಗೂ 10 ವರ್ಷದಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ. ಹೌದು, ಅಂದ್ರೆ ಯೂಶುವಲಿ ಈಗ ಹಾರ್ಟ್ ಅಟ್ಯಾಕ್ ಆದ ಮೇಲೆ ಸಹ ಕೆಲವ್ರ ಹತ್ರ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಹೇಳಿದ್ರೆ ಹೌದು ಅವರಿಗೆ ಮೊದಲು ಡಯಾಬಿಟಿಸ್ ಇತ್ತು ಅಂತ ಹೇಳ್ಕೊಂಡು, ಅಂದ್ರೆ ಆ ಲೆವೆಲ್ಗೆ ಡಯಾಬಿಟಿಸ್ ಇದ್ದವರಿಗೆ ಹಾರ್ಟ್ ಅಟ್ಯಾಕ್ ಬರುವಂತದ್ದು ತುಂಬಾ ಕಾಮನ್ ಅನ್ನೋ ರೀತಿಯಲ್ಲಿ. ಡಯಾಬಿಟಿಸ್ ನಮ್ಮ ದೇಶದ ಈಗ ಏನು ಒಂದು ಇಂಪಾರ್ಟೆಂಟ್ ಇದಾಗಿದೆ, ಎಲ್ಲಾ ಕಾಯಿಲೆಗಳಿಗೂ ಡಯಾಬಿಟಿಸೇ ಕಾರಣ, ಯಾಕಂದ್ರೆ ಅಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದೆ ಜನರು.
ಎಕ್ಸಾಕ್ಟ್ಲಿ ಸರಿ ಸರ್. ಅದ್ರ ಜೊತೆಗೆ ಈಗ ಕೆಲವರು ಹೈ ಬ್ಲಡ್ ಪ್ರೆಷರ್ ಏನಿದೆ, ಬಿ ಪಿ ಏನಿದೆ, ಇದು ಕೂಡ ಏನಾದರೂ ಹೃದಯಾಘಾತಕ್ಕೆ ಕಾರಣಗಳು ಸಾಧ್ಯತೆ ಇದೆಯಾ ಅಂತ? ಹೌದು, ಈಗ ನಮ್ಮ ಬ್ಲಡ್ ಪ್ರೆಷರ್ ಏನಿದೆ ಅದು ನಮ್ಮ ದೇಹದ ರಕ್ತನಾಳಗಳ ಕಾಂಪ್ಲಿಯನ್ಸ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ವಯಸ್ಸು ಜಾಸ್ತಿ ಆಗ್ತಾ ಹೋದ ಹಾಗೆ ಆ ಕಾಂಪ್ಲಿಯನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ, ಅಂದರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ರೀತಿ ಈಗ ಮೊದಲೇ ಹೇಳಿದಾಗೆ ಸಕ್ಕರೆ ಕಾಯಿಲೆ ಇದ್ದಾಗ ರಕ್ತನಾಳಗಳ ಏನು ವಾಲ್ಸ್ ಇರುತ್ತೆ ಅದರಲ್ಲಿ ಡ್ಯಾಮೇಜ್ ಆದಾಗ ಅದರದ್ದು ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಏಜ್ ಇಂದ ಜಾಸ್ತಿ ಆಗ್ಬೋದು, ಅಥವಾ ಹೈಪರ್ ಟೆನ್ಷನ್ ಇದ್ದಾಗ ಜಾಸ್ತಿ ಆಗ್ಬೋದು. ಹೈಪರ್ ಟೆನ್ಷನ್ ಬರುವ ಕಾರಣವೂ ಅದೇ, ಹೈಪರ್ ಟೆನ್ಷನ್ ಇದ್ದಾಗ ಮತ್ತೆ ಮತ್ತೆ ಸ್ಟ್ರೆಸ್ ಆಗುತ್ತೆ, ಅಂದರೆ ರಕ್ತನಾಳಗಳಿಗೆ ಜಾಸ್ತಿ ಪ್ರೆಷರಿಗೆ ಎಕ್ಸ್ಪೋಸ್ ಆದಾಗ ಸ್ಟ್ರೆಸ್ ಆಗುತ್ತೆ, ಅದರಿಂದ ಅದರಲ್ಲಿ ದಪ್ಪ ಜಾಸ್ತಿ ಆಗುತ್ತೆ, ಅಂದರೆ ಮಸಲ್ ಲೇಯರ್ಸ್ ಜಾಸ್ತಿ ಆಗುತ್ತೆ, ಮತ್ತೆ ಅದೇ ಸೇಮ್ ಸೈಕಲ್ ರಿಪೀಟ್ ಆಗುತ್ತೆ. ಅದೇ ರೀತಿ ಈಗ ನಮಗೆ ಒಂದು 10 kg ಎತ್ತಲಿಕ್ಕೆ ಎಷ್ಟು ಶಕ್ತಿ ಬೇಕೋ ಅದೇ ರೀತಿ 100 kg ಎತ್ತಲಿಕ್ಕೂ ಶಕ್ತಿ ಬೇಕಾಗುತ್ತೆ. ಅದೇ ರೀತಿ ಹಾರ್ಟ್ ಹೃದಯಕ್ಕೆ ಸಹಿತ ಜಾಸ್ತಿ ಬ್ಲಡ್ ಪ್ರೆಷರ್ ಇದ್ದಾಗ ಎಗೇನೆಸ್ಟ್ ಬ್ಲಡ್ ಪ್ರೆಷರ್ ಪಂಪ್ ಮಾಡಿದಾಗ ಅಂದರೆ ಅಷ್ಟು ಪಂಪ್ ಮಾಡ್ತಾ ಮಾಡ್ತಾ ಅದನ್ನು ದಪ್ಪ ಆಗ್ತಾ ಹೋಗುತ್ತೆ, ಅಂದರೆ ಹಾರ್ಟಿನ ಏನು ಮಸಲ್ ಥಿಕ್ನೆಸ್ ಇದೆ ಅದನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ಇದೇ ರೀತಿ ಹಾರ್ಟಿಗೆ ಶ್ರಮ ಆಗುತ್ತೆ, ಸ್ಟ್ರೈನ್ ಆಗುತ್ತೆ, ಅದರ ರಕ್ತನಾಳಗಳಲ್ಲೂ ಚೇಂಜಸ್ ಗೊತ್ತಾಗುತ್ತೆ, ಚೇಂಜಸ್ ಬರುತ್ತೆ, ಬ್ಲಾಕ್ ಬರುವ ಸಾಧ್ಯತೆಗಳು ಜಾಸ್ತಿ ಆಗ್ತವೆ. ಕೆಲವು ಸಲ ಹಾರ್ಟ್ ಅಟ್ಯಾಕ್ ಆಗದೇ ಇರ್ಬೋದು, ಬಟ್ ಹಾರ್ಟ್ ವೀಕ್ ಆಗ್ತಾ ಹೋಗುತ್ತೆ. ಹಾರ್ಟ್ ವೀಕ್ ಅಂದರೆ ಅದರ ಪಂಪಿಂಗ್ ಕಡಿಮೆ, ಕ್ಷಮತೆ ಕಡಿಮೆ ಆಗ್ತಾ ಹೋಗುತ್ತೆ. ಹಾರ್ಟ್ ಅಟ್ಯಾಕೆ ಬರಬೇಕು ಅಂತಿಲ್ಲ, ಬಟ್ ಬಿ ಪಿ ತುಂಬ ಜಾಸ್ತಿ ಇದ್ರೆ, ಕಂಟ್ರೋಲಲ್ಲಿ ಇಲ್ಲದೆ ಇದ್ರೆ ಹಾರ್ಟಿನ ಪಂಪಿಂಗ್ ಕ್ಷಮತೆ ಏನಿರುತ್ತೆ ಅದು ಕಡಿಮೆ ಆಗ್ಬೋದು. ಈ ಲೋ ಬಿ ಪಿ ಕೂಡ ಅದಕ್ಕೆ ಆಗ್ತದಾ? ಇಲ್ಲ, ಯೂಶಲಿ ಲೋ ಬಿ ಪಿ ಅನ್ನುವಂಥದ್ದು ಒಂದು ಮಿಸ್ಕಾನ್ಸೆಪ್ಟ್. ಆ್ಯಕ್ಚುಲಿ ನಾರ್ಮಲ್ ಈಗ ಕೆಲವರಿಗೆ ಈಗ ತುಂಬ ಜನಕ್ಕೆ ಬಿ ಪಿ 100, 80, 90 ಇರ್ಬೋದು, ಬಟ್ ಅವರಿಗೇನು ತೊಂದರೆ ಇಲ್ಲ ಅಂದರೆ ಏನೂ ಆಗೋದಿಲ್ಲ. ಕೆಲವರಿಗೆ ಬಿ ಪಿ ಕಡಿಮೆ ಇದ್ದಾಗ ಸಡನ್ ಆಗಿ ಮಲಗಿಕೊಂಡು ಎದ್ದಾಗ ಅಥವಾ ಕೂತ್ಕೊಂಡು ಎದ್ದಾಗ ಸಡನ್ ಆಗಿ ಬ್ಲಡ್ ಪ್ರೆಷರ್ ಸ್ವಲ್ಪ ಕಡಿಮೆ ಆದರೆ ತಲೆ ಸುತ್ತು ಕಣ್ಣು ಮಂಜು ಆ ರೀತಿ ಆಗುವ ಸಾಧ್ಯತೆಗಳು ಇರ್ತವೆ. ಅವರಿಂದು ಕಾಲ್ ಇದೆ, ಮಾತಾಡ್ಕೊಂಡು ಬರೋಣ. ಹಲೋ ಹಲೋ ಹಲೋ, ನಮಸ್ಕಾರ, ಯಾರು ಮಾತಾಡ್ತಾ ಇರೋದು? ಜೀವಿತ್ ಅಂತ ಹೇಳಿ, ಉಡುಪಿಯಿಂದ. ಓಕೆ, ಜೀವಿತ್ ಅವರ ಡಾಕ್ಟರ್ ಇದ್ದಾರೆ, ಮಾತಾಡಿ. ಹೇಳಿ. ಹಲೋ ಸರ್, ಹೇಳಿ. ಜೀವಿತ್ ಅವರ ಪ್ರಶ್ನೆ ಕೇಳಿ. ಸರ್, ಇದು ನೀವು ಡಯಾಬಿಟಿಸ್ ಇಂದ ಇದಕ್ಕೆ ತುಂಬಾ ಹತ್ತಿರ ಕನೆಕ್ಷನ್ ಉಂಟು ಅಂತ ಹೇಳಿದ್ರಿ ಸರ್. ಹೌದು, ಹೃದಯಾಘಾತಕ್ಕೆ. ಹೌದು, ಈಗ ಮಕ್ಕಳಲ್ಲಿ ಕೆಲವೊಮ್ಮೆ ಡಯಾಬಿಟಿಸ್ ಇರ್ತದೆ ಕೆಲವು ಮಕ್ಕಳಿಗೆ, ಅವರಿಗೆ ಸಹ ಇದು ಕಾಮನ್ ಆ? ಹೌದು. ಎಂತ? ಹೌದು ಹೌದು, ಈಗ ಈಗ ಮೊದಲೇ ಹೇಳಿದ ಹಾಗೆ ಯೂಶಲಿ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆಗಳು 45-50 ವರ್ಷ ಆದ ಮೇಲೆ ಜಾಸ್ತಿ, ಆದರೆ ಕೆಲವೊಬ್ಬರಿಗೆ ನಾವು ಸಣ್ಣ ವಯಸ್ಸಿನಲ್ಲೂ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆಗಳಿರ್ತವೆ. ಈಗ ಸಣ್ಣ ಮಕ್ಕಳಲ್ಲಿ ಬರುವಂಥದ್ದು ಟೈಪ್ 1 ಡಯಾಬಿಟೀಸು. ಡಯಾಬಿಟೀಸ್ ಟೈಪ್ 1 ಇರಲಿ ಅಥವಾ ಟೈಪ್ 2 ಇರಲಿ, ಯೂಶಲಿ ನಮ್ಮ ದೇಹದ ಮೇಲೆ ಅದು ಮಾಡುವಂತಹ ಏನು ತೊಂದರೆ ಇರುತ್ತೆ ಸೇಮ್ ಇರುತ್ತೆ. ಅಂದರೆ ಸಣ್ಣ ಮಕ್ಕಳಲ್ಲಿ ಡಯಾಬಿಟೀಸ್ ಇದ್ದರೆ ಸಣ್ಣ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತಿಲ್ಲ, 10-12 ವರ್ಷದ ಮಕ್ಕಳಿಗೆ ಸಕ್ಕರೆ ಕಾಯಿಲೆ ಇದ್ದರೆ ಅವರಿಗೆ 25-30 ವರ್ಷ ಆದಮೇಲೆ ಅದು ಜಾಸ್ತಿ ಆಗುವ ಸಾಧ್ಯತೆಗಳಿರುತ್ತೆ. ಯೂಶಲಿ ಹಾರ್ಟ್ ಅಟ್ಯಾಕ್ 20-25 ವರ್ಷಕ್ಕೆ ಆಗಲ್ಲ, 30 ವರ್ಷಕ್ಕೆ ಆಗಲ್ಲ. ಬಟ್ ಈ ಟೈಪ್ 1 ಡಯಾಬಿಟೀಸ್ ಏನಿರುತ್ತೆ, ಸಕ್ಕರೆ ಕಾಯಿಲೆ ಏನಿರುತ್ತೆ ಮಕ್ಕಳಲ್ಲಿ, ಅದು ಅವರಿಗೆ 10-15 ವರ್ಷ ಆದಮೇಲೆ, ಅಂದರೆ ಈಗ 10-12 ವರ್ಷದ ಮಕ್ಕಳಿಗೆ ಡಯಾಬಿಟೀಸ್ ಇದ್ದರೆ ಅವರಿಗೆ 25-30 ವರ್ಷ ಆದಾಗ ಹೃದಯಾಘಾತ ಆಗುವ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ಸಣ್ಣ ಮಕ್ಕಳಲ್ಲಿ ಸಹಿತ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆಗಳಿರುತ್ತೆ, ಬಟ್ ಯೂಶಲಿ ಡಯಾಬಿಟೀಸಿಂದ ಆಗೋದಿಲ್ಲ, ಅವರಿಗೆ ಜೆನೆಟಿಕ್ ಸಿಂಡ್ರೋಮ್ಸ್ ಇರುತ್ತೆ, ಅಂದರೆ ಕೊಲೆಸ್ಟ್ರಾಲ್ ಇದೆಯಲ್ಲ ಕೆಲವರಿಗೆ 1000 ಮೇಲೆ ಎಲ್ಲ ಇರುತ್ತೆ. ನಾರ್ಮಲ್ ಆಗಿ 200 ಒಳಗಡೆ ಇರಬೇಕು ಟೋಟಲ್ ಕೊಲೆಸ್ಟ್ರಾಲು, ಅವರಿಗೆ 1000 ಮೇಲೆ ಇರ್ಬೋದು. ಕೆಲವರಿಗೆ ಟ್ರೈಗ್ಲಿಸರೈಡ್ ಏನು ಹೇಳ್ತೀವಿ ಅದು 4,000-5,000 ಎಲ್ಲ ಇರುತ್ತೆ. ಅಂದರೆ ಇದೆಲ್ಲ ಜೆನೆಟಿಕ್ ಸಿಂಡ್ರೋಮ್ಸಿಂದ ಬರುವಂಥದ್ದು. ಇಂಥವರಿಗೆ ಕೆಲವೊಂದು ಮಕ್ಕಳಿಗೆ 10-12-14 ವರ್ಷದ ಮಕ್ಕಳಿಗೆ ಸಹಿತ ಬೈಪಾಸ್ ಆದ ಉದಾಹರಣೆಗಳಿದ್ದಾವೆ. ಓಕೆ, ಸೊ ಜೀವಿತ್ ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂದ್ಕೊಳ್ತಾನೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ. ಸರ್, ನಾವು ಮಾತಾಡ್ತಾ ಬಿ ಪಿ ಬಗ್ಗೆ ಕೇಳ್ತಾ, ಮತ್ತೆ ಬಿ ಪಿ ಡೌನ್ ಆಗುವಂತದ್ದು ಅಂದ್ರೆ ಈಗ ನಾರ್ಮಲ್ ಆಗಿ ಬಿ ಪಿ ಹೆಂಗಸರಲ್ಲಿ ಎಸ್ಪೆಷಲಿ 25-30 ವರ್ಷಕ್ಕೆ 80-90 ಇರುವಂಥದ್ದು ತುಂಬ ಕಾಮನ್. ಅವರಿಗೆ ನಾವು ಏನು ಮೆಡಿಸಿನ್ ಕೊಡೋದಿಲ್ಲ, ನೀರು ಚೆನ್ನಾಗಿ ಕುಡೀರಿ, ನಿಮ್ಮ ದೇಹದಲ್ಲಿ ನೀರಿನ ಅಂಶ ಚೆನ್ನಾಗಿದ್ದರೆ ಬಿ ಪಿ ಚೆನ್ನಾಗಿರುತ್ತೆ. ಮತ್ತು ಹೇಳಬೇಕಾದ್ರೆ ನಿಧಾನಕ್ಕೆ ಹೇಳಿ, ಸಡನ್ ಆಗಿ ನೀವು ಆ ರೀತಿ ಏನು ನಿಮಗೆ ತಲೆ ಸುತ್ತು ಚಕ್ಕರ್ ಬರುವಂತಹ ಇದಿರುತ್ತೆ ಅದನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೀವಿ. ಬಟ್
ತುಂಬಾ ಜನಕ್ಕೆ ಇಂತ ಇವರಿಗೇನೆ ಬಿ ಪಿ ನನಗೆ 10 ವರ್ಷ ಹಿಂದೆ 100 ಇರ್ತಿತ್ತು ಸರ್, ಈಗ ಯಾಕೆ 150 ಆಯ್ತು ಅಂತೀವಿ. ಅದೆಲ್ಲ ಏಜ್ ರಿಲೇಟೆಡ್. ಅಂದ್ರೆ ಈಗ 25-30 ವರ್ಷಕ್ಕೆ 100 ಬಿ ಪಿ ಇದ್ರೆ 50 ವರ್ಷಕ್ಕೆ 120, 130, 140 ಆಗ್ಬೋದು, ಕೆಲವರಿಗೆ 160 ಆಗ್ಬೋದು. ಇದು ನಮ್ಮ ಯಾಕಂದ್ರೆ ನಮ್ಮ ದೇಹದಲ್ಲಿ ಆಗುವಂತಹ ಚೇಂಜಸ್ ಏನ ಕಾರಣದಿಂದ. ಸೊ ಲೋ ಬಿ ಪಿ ಅನ್ನುವಂಥದ್ದು ತುಂಬಾ ಒಂದು ಮಿಸ್ ಇಂಟರಪ್ಷನ್. ಕೆಲವರಿಗೆ ಬಿ ಪಿ ಕಡಿಮೆ ಆಗ್ಬೋದು, ಹಾರ್ಟಿನ ಕಾರಣದಿಂದ ಬಿ ಪಿ ಕಡಿಮೆ ಇರ್ಬೋದು. ಅಂದ್ರೆ ಮೊದಲೇ ಹೇಳಿದ ಹಾಗೆ ಹಾರ್ಟಿನ ಪಂಪಿಂಗ್ ಕ್ಷಮತೆ ಕಡಿಮೆ ಇದ್ರೆ ಬಿ ಪಿ ಕಡಿಮೆ ಇರುತ್ತೆ. ಬಟ್ ಅದಕ್ಕೂ ನಾರ್ಮಲ್ ಜನದಲ್ಲಿ ಇರುವ ಬಿ ಪಿ ಕಡಿಮೆಗೂ ಏನು ಸಂಬಂಧ ಇಲ್ಲ. ಬಿ ಪಿ ಯೂಶಲಿ ಕಡಿಮೆ ಇದ್ರೆ ಏನು ಆಗೋದಿಲ್ಲ. ಓಕೆ ಸರ್, ಕಾರ್ಯಕ್ರಮವನ್ನು ಹೀಗೆ ಮುಂದುವರಿಸ್ತಾನೆ, ಒಂದು ಪುಟ್ಟ ವಿರಾಮ ಇದೆ ತಗೊಂಡು ಬರೋಣ. ಎಸ್ ವೀಕ್ಷಕರೆ, ಡಾಕ್ಟರ್ ಜೊತೆಗೆ ಇನ್ನಷ್ಟು ಮಾತುಗಳಿದೆ, ಅದ್ರ ಒಂದು ಪುಟ್ಟ ವಿರಾಮದ ನಂತರ. ಒಂದು ಪುಟ್ಟ ವಿರಾಮದ ನಂತರ ಕಸ್ತೂರಬಾ ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ನಾನು ಡಾಕ್ಟರ್ ಜೊತೆಗೆ ಮಾತಾಡ್ತಾ ಇದ್ವಿ, ಬನ್ನಿ ಮಾತುಗಳನ್ನು ಮುಂದುವರಿಸೋಣ. ಸರ್, ನಾವು ಇದಕ್ಕೆ ಬ್ರೇಕಿಗೆ ಹೋಗೋ ಮೊದಲು ನಾವು ಮಾತಾಡ್ತಾ ಇದ್ವಿ ಬಿ ಪಿ ಯಾವ ರೀತಿಯಾಗಿ ಪರಿಣಾಮ ಬೀರ್ತದೆ ಅಂತ. ಸೊ ವೆರಿ ನೆಕ್ಸ್ಟ್ ಬರುವಂಥದ್ದು ಈ ಕೊಲೆಸ್ಟ್ರಾಲ್ ಇರ್ಬೋದು ಅಥವಾ ಒಂದು ಸ್ಟ್ರೆಸ್ಗಳಾಗಿರ್ಬೋದು. ನೀವು ಆವಾಗಲೇ ಅದನ್ನು ಹೇಳಿದ್ರೆ ಚಿಕ್ಕ ವಯಸ್ಸಲ್ಲಿ ಯಾಕೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಬರ್ತದೆ ಅಂತ ಹೇಳಿದ್ರೆ ಅವ್ರು ತಗೊಳ್ಳುವಂಥ ಸ್ಟ್ರೆಸ್ ಅಂತ. ಸೊ ಇದೆರಡು ಯಾವ ರೀತಿಯಾಗಿ ಪರಿಣಾಮ ಬೀರ್ತದೆ ಅಂತ. ಮೊದಲನೇದಾಗಿ ಕೊಲೆಸ್ಟ್ರಾಲ್ ನಮ್ಮ ದೇಹದಲ್ಲಿ, ಅದೇ ಈಗ ಎಲ್ಲ ಗುಡ್ ಕೊಲೆಸ್ಟ್ರಾಲ್ ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲರಿಗೂ ಗೊತ್ತಿದೆ. ಗುಡ್ ಕೊಲೆಸ್ಟ್ರಾಲ್ ಅಂದರೆ HDL ಹೇಳಿ, ಬ್ಯಾಡ್ ಕೊಲೆಸ್ಟ್ರಾಲ್ ಅಂದರೆ LDL ಹೇಳಿ. LDL ಟೋಟಲ್ ಕೊಲೆಸ್ಟ್ರಾಲ್ ಸಹಿತ ಅದೇ ರೀತಿ ಇಂಪಾರ್ಟೆಂಟು. ಇನ್ನೊಂದು ಟ್ರೈಗ್ಲಿಸರೈಡ್ ಹೇಳಿ ಹೇಳ್ತೀವಿ, ಅದು ಇಂಪಾರ್ಟೆಂಟು. ಮತ್ತು ಇವುಗಳ ಬೇರೆ ಬೇರೆ ರೇಷಿಯೋಸ್ ಇದೆ, ಅಂದರೆ ಟೋಟಲ್ ಕೊಲೆಸ್ಟ್ರಾಲ್ ಬೈ HDL ಇರ್ಬೋದು ಅಥವಾ ನಾನ್ HDL ಕೊಲೆಸ್ಟ್ರಾಲ್ ಡಿವೈಡೆಡ್ ಬೈ ಟ್ರೈಗ್ಲಿಸರೈಡ್ ಇರ್ಬೋದು, ಹೀಗೆ ಬೇರೆ ಬೇರೆ ರೇಷಿಯೋಗಳಿದ್ದಾವೆ, ಅವುಗಳಲ್ಲೂ ನಮಗೆ ಕಟ್ ಆಫ್ ಪಾಯಿಂಟ್ಸ್ ಇರುತ್ತೆ. ಯೂಶಲಿ LDL ಕೊಲೆಸ್ಟ್ರಾಲ್ ನಾರ್ಮಲ್ ಆಗಿ ನಾವು 135 ಒಳಗೆ ಇದ್ರೆ ನಾರ್ಮಲ್ ಹೇಳಿ ಹೇಳ್ತೇವೆ, ಜಾಸ್ತಿ ಆದಷ್ಟು ತೊಂದರೆಗಳು ಜಾಸ್ತಿ ಹೇಳ್ತೇವೆ. ನಮ್ಮ ಗೈಡ್ಲೈನ್ಸಿನ ಪ್ರಕಾರ ನಾವು ಮೇನ್ ಆಗಿ ನೋಡುವಂಥದ್ದು LDL, ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಏನು ಜನ ಹೇಳ್ತಾರೆ ಅದು. ಈ ಕೊಲೆಸ್ಟ್ರಾಲ್ ಜಾಸ್ತಿ ಆದಷ್ಟು, ಇದರಲ್ಲಿ ಎರಡು ರೀತಿಯ ಕೊಲೆಸ್ಟ್ರಾಲ್ ಇದೆ, ಒಂದು LDL, ಇನ್ನೊಂದು ಆಕ್ಸಿಡೈಸ್ಡ್ LDL ಹೇಳಿ ಅಥವಾ ಸ್ಮಾಲ್ LDL ಹೇಳಿ. ಅಂದರೆ ಇದು ನಮ್ಮ ಇಂಡಿಯನ್ಸಲ್ಲಿ ಏನು ಕ್ಯಾರೆಕ್ಟರಿಸ್ಟಿಕ್ ಅಂದರೆ, ಏನು ಇದು ಸ್ಮಾಲ್ LDL ಇದೆ ಅದು ಜಾಸ್ತಿ ಇರುತ್ತೆ. ಇದು ಮೋರ್ ಅಥರೋಜೆನೆಟಿಕ್, ಅಂದರೆ ಮೋರ್ ಇನ್ಫ್ಲಮೇಷನ್, ಅಂದರೆ ಏನಾದ ರಕ್ತನಾಳಗಳಲ್ಲಿ ಏನು ಚೇಂಜಸ್ ಬರ್ತದೆ ಇದೆಲ್ಲ ಇದ್ದರೆ ಜಾಸ್ತಿ ಆಗುತ್ತೆ. ಸರ್, ಒಂದು ಕರೆ ಇದೆ, ನೋಡ್ಕೊಂಬರೋಣ. ಹಲೋ ಹಲೋ, ನಮಸ್ಕಾರ, ಯಾರು ಮಾತಾಡ್ತಾ ಇರೋದು? ಹಲೋ ನಮಸ್ತೆ. ಹಲೋ, ನಾ ಇಲ್ಲಿ ಮಯೂರ್ ನಾಗರ್ ಅಂತ ಹಳೆ ಹುಬ್ಳಿಯಿಂದ. ಹಾಂ ಸರ್, ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಿಮ್ಮ ಪ್ರಶ್ನೆ ಏನ ಕೇಳಿ ಡಾಕ್ಟರ್ ಇದ್ದಾರೆ ಹೇಳಿ. ಓಕೆ, ಹಾರ್ಟ್ ಅಟ್ಯಾಕ್ ಅನ್ನ ತಡಿಬೇಕು ಅಂತಂದ್ರೆ ಮುನ್ನೆಚ್ಚರಿಕಾ ಕ್ರಮಗಳಿಗೆ ಏನು ತಗೊಳ್ಬಹುದು? ಈಗ ನಾವು ನೆಕ್ಸ್ಟ್ ಈಗ ನಿಮ್ಮ ಇದನ್ನೇ ಡಿಸ್ಕಸ್ ಮಾಡ್ತಾ ಇದ್ದೇವೆ, ಅಂದ್ರೆ ಹಾರ್ಟ್ ಅಟ್ಯಾಕ್ ಅನ್ನ ತಡಿಲಿಕ್ಕೆ ನಾವು ತಗೊಳ್ಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳು, ಹಾರ್ಟ್ ಅಟ್ಯಾಕ್ ಆದಾಗ ಇಮಿಡಿಯೇಟ್ ಆಗಿ ಏನ್ ಮಾಡಬೇಕು? ಮಂಜುನಾಥ್ ಅವರೇ, ಡಾಕ್ಟರ್ ಮಾತಾಡ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. ನೀವು ನೆಟ್ವರ್ಕ್ ಇರುವಂತ ಪ್ಲೇಸ್ ಗೆ ಬನ್ನಿ, ಕೇಳಿಸ್ತದೆ. ಅವಾಗ ಕೇಳಿಸ್ತಾ ಇದೆಯಾ? ನನ್ನ ಮಾತು ಕೇಳಿಸ್ತಾ ಇದೆಯಾ ನಿಮ್ಗೆ? ಈ ಮುನ್ನೆಚ್ಚರಿಕೆ ಕ್ರಮಗಳನ್ನ ಈಗ ನಾವು ಮಾತಾಡ್ತೇವೆ, ಹೇಳ್ತೇವೆ, ಈಗ ಡಿಸ್ಕಸ್ ಮಾಡ್ಬೇಕು ಅದನ್ನ ಈಗ. ಹೌದು, ಹಲೋ ಹಲೋ. ಓಕೆ, ಕಾರಣಾಂತರದಿಂದ ಕರೆ ಕಟ್ ಆಗಿದೆ. ಎಸ್, ಮಂಜುನಾಥ್ ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಇದರ ಬಗ್ಗೆ ಡಾಕ್ಟರ್ ಮಾತಾಡ್ತಾರೆ ಮುಂದಿನ ಒಂದು ಭಾಗದಲ್ಲಿ ನಾವು ಮಾತಾಡ್ಲಿಕ್ಕೆ. ಸರ್, ನಾವು ಮಾತಾಡ್ತಾ ಇದ್ವಿ ಕೊಲೆಸ್ಟ್ರಾಲ್ ಪ್ಲಸ್ ಸ್ಟ್ರೆಸ್ ಹೇಗೆ ಪರಿಣಾಮ ಬೀರ್ತದೆ ಅಂತ. ಅದೇ ರೀತಿ ಈ LDL ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದಷ್ಟು, ಅಂದ್ರೆ 200 ಮೇಲೆ ಇದ್ದಷ್ಟು ರಿಸ್ಕ್ ಫ್ಯಾಕ್ಟರ್ಸ್ ತುಂಬಾ ಜಾಸ್ತಿ ಆಗುತ್ತೆ. ತುಂಬಾ ಕಡಿಮೆ ವಯಸ್ಸಿನವರಿಗೂ LDL ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಇದ್ರೆ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆಗಳಿರುತ್ತೆ. ಯಾಕಂದ್ರೆ ರಕ್ತನಾಳಗಳಲ್ಲಿ ಬ್ಲಾಕ್ ಬರುವಂತದ್ದೇ ಕೊಬ್ಬಿನ ಅಂಶಗಳು ಕೂತು, ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಇದ್ದಾಗ ಸಹಜವಾಗಿ ಬ್ಲಾಕ್ಗಳು ಬರುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದೇ ರೀತಿ ನಮ್ಮ ಸ್ಟ್ರೆಸ್ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ದಿನನಿತ್ಯದಲ್ಲಿ ಸ್ಟ್ರೆಸ್, ಒಂದೇ ಎಜುಕೇಷನ್ ಇರ್ಬೋದು, ಇಲ್ಲ ಆಕ್ಯುಪೇಷನ್ ಇರ್ಬೋದು, ಇಲ್ಲ ಫ್ಯಾಮಿಲಿ ಇರ್ಬೋದು, ಇಲ್ಲ ಪರ್ಸನಲ್ ಇರ್ಬೋದು, ಫೈನಾನ್ಷಿಯಲ್ ಇರ್ಬೋದು, ಯಾವುದೇ ಸ್ಟ್ರೆಸ್ ಇದ್ದು ನಮ್ಮ ದೇಹದಲ್ಲಿ ಬೇರೆ ಬೇರೆ ಹಾರ್ಮೋನ್ ಚೇಂಜಸ್ ಆಗುತ್ತೆ. ಹಾರ್ಮೋನ್ ಚೇಂಜಸ್ ಆದಾಗ ನಮ್ಮ ಬಿ ಪಿ ಹೆಚ್ಚು ಕಡಿಮೆ ಆಗ್ಬೋದು, ಶುಗರ್ ಹೆಚ್ಚು ಕಡಿಮೆ ಆಗ್ಬೋದು, ಕೊಲೆಸ್ಟ್ರಾಲ್ ಹೆಚ್ಚು ಕಡಿಮೆ ಆಗ್ಬೋದು. ಈ ಎಲ್ಲ ಕಾರಣಗಳಿಂದ ಸ್ಟ್ರೆಸ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟು. ನಮ್ಮ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆದಷ್ಟು ನಮ್ಮ ಬೇರೆ ಬೇರೆ ಕಾಯಿಲೆಗಳು, ಈಗ ಹೃದಯಾಘಾತ ಒಂದೇ ಅಲ್ಲ, ಡಯಾಬಿಟಿಸು ಬರ್ಬೋದು, ಬಿ ಪಿ ಯು ಬರ್ಬೋದು, ಎಲ್ಲ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಮತ್ತೊಂದು ಕರೆಕ್ಟ್ ಆಯ್ತಾ ಇದೆ. ಹಲೋ ಹಲೋ
ಹಲೋ ನಮಸ್ಕಾರ, ಯಾರು ಮಾತಾಡ್ತಾ ಇರೋದು? ನಾನು ಸಿಂಧ್ಯಾ ಅಂತ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಡಾಕ್ಟರ್ ಇದ್ದಾರೆ, ಮಾತಾಡಿ. ಸರ್, ನಿಮ್ಮ ಪ್ರಶ್ನೆ ಏನು ಕೇಳಿ ಸಿಂಧ್ಯಾ ಅವರೇ, ಹೇಳಿ. ಹಲೋ, ನನ್ನ ಅತ್ತೆ ವಯಸ್ಸು 75 ವರ್ಷ, 25 ವರ್ಷ. ಹೌದು, ಹೇಳಿ. ಕೇಳ್ತಾ ಇದೆ, ಹೇಳಿ. ಹೇಳಿಮ್ಮ, ಕೇಳ್ತಾ ಇದೆ, ಹೇಳಿ. ಹಲೋ ಡಾಕ್ಟರ್, ಪ್ರಶ್ನೆ ಕೇಳಿಮ್ಮ, ಕೇಳ್ತಾ ಇದೆ. 75 ವರ್ಷದ ಹೆಂಗಸು ಬಿಪಿ ಟರ್ಮೈಎಂ ಬಿಪಿ ಮಾತ್ರೆ ಮತ್ತೆ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ ತಗೊಳ್ತಾರೆ. ಹೌದು, ಏನು ಕಂಟ್ರೋಲ್ ಇಲ್ಲ ಅಂತಂದ್ರೆ ಹಾರ್ಟ್ ಅಟ್ಯಾಕ್ ಆಗುವ ಚಾನ್ಸಸ್ ಇದೆಯಾ? ಕಂಟ್ರೋಲ್ ಇಲ್ಲ ಅಂದ್ರೆ ನೀವು ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆಗಳಿಗಿಂತ ಜಾಸ್ತಿ ಯೋಚನೆ ಮಾಡಬೇಕಾದದ್ದು ಕಂಟ್ರೋಲ್ ಹೇಗೆ ಮಾಡಬೇಕು ಹೇಳಿ. ನೀವು ನಿಮ್ಮ ಡಾಕ್ಟರ್ನ ಕಂಡುಬಿಟ್ಟು ಕಂಟ್ರೋಲ್ ಮಾಡ್ತಾ ಇಲ್ಲ, ತಿನ್ನೋದೆಲ್ಲ ಆಯಿಲ್ ಐಟಮ್ ಎಲ್ಲ. ಅದಕ್ಕೆ ಉತ್ತರನೂ ನಿಮ್ಮ ಹತ್ರನೇ ಇದೆ, ಇದೆಲ್ಲ ಮಾಡಬೇಕಲ್ಲ. ಉತ್ತರನೂ ನಿಮ್ಮ ಹತ್ರನೇ ಇದೆ, ಪ್ರಶ್ನೆನೂ ನಿಮ್ಮ ಹತ್ರನೇ ಇದೆ. ಹೌದು ಅಲ್ಲ? ಅದೇ ಉತ್ತರನೂ ನಿಮ್ಮ ಹತ್ರನೇ ಇದೆ, ನೀವೇ ಹೇಳ್ತಾ ಇದ್ದೀರಿ. ಆಹಾರ ಕಂಟ್ರೋಲ್ ಮಾಡುದಿಲ್ಲ, ಮಾತ್ರೆ ಸರಿ ತಗೊಳ್ಳೋದಿಲ್ಲ, ಡಾಕ್ಟರ್ ಸರಿ ತೋರಿಸ್ಕೊಳ್ಳೋದಿಲ್ಲ. ಹೌದು, ಮಾಡ್ಬೇಕು ಮಾಡ್ಬೇಕು. ಇದನ್ನೆಲ್ಲ ಕರೆಕ್ಟ್ ಆಗಿ ಮಾಡಿದ್ರೆ ಮಾತ್ರ ಅದ್ರದ್ದು ತಗೊಂಡ್ ಏನಾದ್ರೂ ಉಪಯೋಗ. ಮಾತ್ರೆ ತಗೊಂಡು ಉಳ್ದ ಈಗ ಆಹಾರ ಪದ್ಧತಿ ಮತ್ತು ಮಾತ್ರೆಗಳು ಎರಡೂ ಒಟ್ಟಿಗೆ ಹೋಗ್ಬೇಕು. ನಾವು ಮಾತ್ರನೂ ತಗೋತೀವಿ, ಬೇರೆದನ್ನು ಮಾಡ್ತೀವಿ ಅಂದ್ರೆ ಏನು ಉಪಯೋಗ ಬರುವುದಿಲ್ಲ. ನಿಮ್ ಕಂಟ್ರೋಲ್ ಇಲ್ಲ ಅಂದ್ರೆ ಹೃದಯಕ್ಕೆ ಸಂಬಂಧಪಟ್ಟ ತೊಂದರೆಗಳು ಬರುವ ಸಾಧ್ಯತೆಗಳು ಇದ್ದೇ ಇರ್ತದೆ. ಬಂದೇ ಬರುತ್ತೆ ಅಂತ ಅಲ್ಲ, ಬರುವ ಸಾಧ್ಯತೆಗಳು ಜಾಸ್ತಿ. ಹಾಗಾಗಿ ನಿಮ್ಮ ಅತ್ತೆಯವರಿಗೆ ಹೇಳಿ ಆಹಾರ ಪದ್ಧತಿಯನ್ನು ಚೇಂಜ್ ಮಾಡ್ಕೋಬೇಕು, ಜೀವನ ಶೈಲಿ ಚೇಂಜ್ ಮಾಡ್ಕೋಬೇಕು, ಡಾಕ್ಟ್ರಿಗೆ ಪದೇ ಪದೇ ಹೋಗಿ ತೋರಿಸ್ಕೊಳ್ಬೇಕು, ಮಾತ್ರೆಯಲ್ಲಿ ಚೇಂಜಸ್ ಮಾಡ್ಕೋಬೇಕು ಹೇಳಿ ಅವರಿಗೆ. ಅತ್ತೆಯವರು ಕಾರ್ಯಕ್ರಮ ನೋಡ್ತಾ ಇದ್ದಾರಮ್ಮ? ಹೌದು. ಓಕೆ, ಡಾಕ್ಟರ್ ಹೇಳಿದ್ದು ಅವರಿಗೆ ತಲುಪಿರಬಹುದು, ಇಲ್ಲ ಅಂದ್ರೆ ನಮ್ಮನ್ನ ಬಂದು ಮೀಟ್ ಮಾಡ್ಲಿಕ್ಕೆ ಹೇಳಿ, ನಾವು ಹೇಳ್ತೇವೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಸೊ ಅವರು ಅದನ್ನೇ ಕ್ಲಿಯರ್ ಆಗಿ ಹೇಳಿದ್ರು, ಆಹಾರ ಪದ್ಧತಿ ನೀವು ಅದನ್ನ ಹೇಳಿದ್ರೆ ಆಹಾರ ಪದ್ಧತಿ ಮತ್ತೆ ಔಷಧಿ ಎರಡೂ ಕೂಡ ಈಕ್ವಲ್ ಆಗಿ ಹೋದ್ರೆ ಮಾತ್ರ ಯಾವ್ದಾದ್ರು ಒಂದು ರೋಗಕ್ಕೆ ತಡೆ ತರಲಿಕ್ಕೆ ಸಾಧ್ಯ ಅಂತ ಹೇಳುವಂಥದ್ದು. ಎಸ್ ಸರ್, ನಾವು ಮಾತಾಡ್ತಾ ಇದ್ವಿ ಸ್ಟ್ರೆಸ್ನ ಬಗ್ಗೆ ಮಾತಾಡ್ತಾ ಇದ್ವಿ. ವೆರಿ ನೆಕ್ಸ್ಟ್ ಮೂಮೆಂಟ್ ನಾವು ನೋಡ್ತೇವೆ, ಎಷ್ಟೋ ಜನರನ್ನ ನೋಡುವಾಗ ಕೆಟ್ಟ ಹ್ಯಾಬಿಟ್ಗಳು, ದುಷ್ಚಟಗಳೇನಿದೆ ಅದು ಕೂಡ ಹಾರ್ಟ್ನ ಮೇಲೆ ದುಷ್ಪರಿಣಾಮಗಳನ್ನು ಬೀರಲಿಕ್ಕೆ ಸಾಧ್ಯ ಇದೆ ಅಂತ ನೀವು ಆವಾಗ ಹೇಳಿದ್ರೆ, ಅದು ಯಾವ ರೀತಿಯಾಗಿ ಸಾಧ್ಯತೆ ಇದೆ? ಅದು ಮತ್ತೆ ಯಾವ ಯಾವ ದುಶ್ಚಟಗಳು ಇಂಪಾರ್ಟೆಂಟ್ ಆಗಿ ಬೀಳ್ತದೆ ಅಂತ? ದುಶ್ಚಟಗಳು ಅಂದ್ರೆ ಈಗ ಇರುವಂತದ್ದು ಸ್ಮೋಕಿಂಗ್, ತಂಬಾಕು, ಆಲ್ಕೋಹಾಲ್. ಸ್ಮೋಕಿಂಗ್ ಮತ್ತೆ ತಂಬಾಕು ಎರಡೂ ಒಂದೇ ಆಕ್ಚುಲಿ. ಸ್ಮೋಕಿಂಗ್ ಮಾಡಿದ್ರು ನಾವು ತಂಬಾಕನ್ನೇ ಸೇವಿಸೋದು, ತಂಬಾಕನ್ನ ಡೈರೆಕ್ಟ್ ಆಗಿ ಬಾಯಲ್ಲಿ ಹಾಕಿಕೊಂಡ್ರು ತಂಬಾಕನ್ನೇ ಸೇವಿಸುವಂಥದ್ದು. ಜನರು ಏನ್ ಹೇಳ್ತಾರೆ, ನಾವು ಸ್ಮೋಕಿಂಗ್ ಮಾಡೋದಿಲ್ಲ ಅಂತಾರೆ. ಮತ್ತೆ ಕೇಳಿದಾಗ ನಾವು ಇಲ್ಲ, ಪಾನ್ ಹಾಕ್ತೀವಿ, ಸ್ವಲ್ಪ ಬಾಯಲ್ಲಿ ಇಟ್ಕೋತೀವಿ, ತುಪ್ಪಿ ಬಿಡ್ತೀವಿ, ಎಲ್ಲ ನಾವೇನು ನುಂಗೋದಿಲ್ಲ ಹೇಳ್ತೀವಿ. ಯೂಶಲಿ ತಂಬಾಕು ಅನ್ನುವಂಥದ್ದು ನಾವು ತುಪ್ಪಿದ್ರು ಅದು ನಮ್ಮ ಬಾಯಿಯಿಂದ ಡೈರೆಕ್ಟ್ ಆಗಿ ಅಬ್ಸಾರ್ಬ್ ಆಗುವಂಥದ್ದು. ಹಾಗಾಗಿ ನಾವು ಬಾಯಲ್ಲಿ ಇಟ್ಟುಕೊಂಡು ಅದನ್ನು ಸ್ವಲ್ಪ ಹೊತ್ತು ಇಟ್ಕೊಂಡು ಅದನ್ನು ಚೀವ್ ಮಾಡಿ ನಂತರ ತುಪ್ಪಿದ್ರು ತಂಬಾಕಿನ ಅಂಶ ನಮ್ಮ ದೇಹದಲ್ಲಿ ಸೇರಿ ಹೋಗಿರುತ್ತೆ. ಜನ ಏನ್ ಹೇಳ್ತಾರೆ, ನಾವು ತಂಬಾಕು ಇಟ್ಕೋತೀವಿ, ಸ್ವಲ್ಪ ಹೊತ್ತು ಇಟ್ಕೊಂಡು ತುಪ್ಪಿಡ್ತೀವಿ, ನಾವು ತಿನ್ನುವುದಿಲ್ಲ ಹೇಳಿ. ಎಲ್ಲ ಒಂದೇನೆ. ತಂಬಾಕು ಅಂದ್ರೆ ನಿಕೋಟಿನ್ ಇರುತ್ತೆ ಅದರಲ್ಲಿ. ನಿಕೋಟಿನ್ ಇದ್ದಾಗ ನಮ್ಮ ದೇಹದಲ್ಲಿ ಎಲ್ಲಾ ದೇಹದ ಎಲ್ಲಾ ಭಾಗಗಳಲ್ಲೂ ಅದು ಹರಡತ್ತೆ. ತಗೊಂಡ್ಕೊಳ್ಳೆ ಶ್ವಾಸಕೋಶ ಇರ್ಬೋದು, ಹೃದಯ ಇರ್ಬೋದು, ಮೇನ್ ಇಂಪಾರ್ಟೆಂಟ್ ಆಗಿ ಆಗುವಂತದ್ದು ಶ್ವಾಸಕೋಶಗಳು ಮತ್ತೆ ರಕ್ತನಾಳಗಳು. ರಕ್ತನಾಳಗಳು ಹೃದಯದಲ್ಲಿ ಅಂತಲ್ಲ, ಬ್ರೈನ್ ಅಲ್ಲಿ ಇರ್ಬೋದು, ಕಾಲುಗಳಲ್ಲಿ ಇರ್ಬೋದು, ಎಲ್ಲ ಕಡೆನು ಚೇಂಜಸ್ ಆಗತ್ತೆ. ಮೊದಲೇ ಹೇಳಿದ ಹಾಗೆ ರಕ್ತದ ಥಿಕ್ನೆಸ್, ರಕ್ತನಾಳಗಳ ಥಿಕ್ನೆಸ್ ಚೇಂಜ್ ಆಗತ್ತೆ, ಬ್ಲಾಕ್ಗಳು ಬರ್ತವೆ, ಇನ್ಫ್ಲಮೇಷನ್ ಅಂತೀವಿ ಅಂದ್ರೆ ನಮ್ಮ ದೇಹದ ನಿಕೋಟಿನ್ ಅಂಶ ಅಲ್ಲಿ ಹೋಗಿ ಕೂತ್ಕೊಂಡಾಗ ನಮ್ಮ ದೇಹ ಇದು ರಿಯಾಕ್ಟ್ ಮಾಡುತ್ತೆ ಅದಕ್ಕೆ. ಆ ರಿಯಾಕ್ಷನ್ ಮಾಡಿದಾಗ ನಮ್ಮ ದೇಹದಲ್ಲಿ ಬೇರೆ ಬೇರೆ WBCs ಇರ್ತವೆ, ಅಂದ್ರೆ ಬಿಳಿ ರಕ್ತ ಕಣಗಳು, ಫೈಬ್ರೋಸಿಸ್ ಅಂತೀವಿ ಅಂದ್ರೆ ಮಸಲ್ ಲೇಯರ್ಸ್ ಅನ್ನ ಜಾಸ್ತಿ ಮಾಡುವಂತಹ ಅಂಶಗಳು, ಇವೆಲ್ಲವೂ ಜಾಸ್ತಿ ಆಗ್ತವೆ. ಇದೆಲ್ಲ ಸೈಕಲ್ ಶುರು ಆಗುತ್ತೆ. ನಿಕೋಟಿನ್ ಹೋಗಿ ಕೂರತ್ತೆ, ನಮ್ಮ ದೇಹ ರಿಯಾಕ್ಟ್ ಮಾಡುತ್ತೆ. ನಿಕೋಟಿನ್ ಹೋಗಿ ಕೂರತ್ತೆ, ನಮ್ಮ ದೇಹ ರಿಯಾಕ್ಟ್ ಮಾಡುತ್ತೆ. ಈ ಎಲ್ಲ ಕಾರಣಗಳಿಂದ ರಕ್ತನಾಳಗಳಲ್ಲಿ ಬ್ಲಾಕ್ ಬರುವ ಸಾಧ್ಯತೆ ಜಾಸ್ತಿ ಆಗತ್ತೆ. ಮತ್ತೆ ನಮ್ಮ ಪ್ಲೇಟ್ಲೆಟ್ ಅಂತ ಏನ್ ಹೇಳ್ತೀವಿ ಅಂದ್ರೆ ರಕ್ತ ಹೆಪ್ಪುಗಟ್ಟುವ ಅಂಶ ಏನಿರುತ್ತೆ ದೇಹ ರಕ್ತದಲ್ಲಿ, ಅದರಲ್ಲೂ ಚೇಂಜಸ್ ಆಗತ್ತೆ, ಅದರದ್ದು ಫಂಕ್ಷನಲ್ ಚೇಂಜಸ್ ಆಗತ್ತೆ. ಸೊ ರಕ್ತದ ಹೆಪ್ಪುಗಟ್ಟುವ ಅಂಶ ಜಾಸ್ತಿ ಆಗುತ್ತೆ, ಇದರಿಂದ ಸ್ಟ್ರೋಕ್ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಅಥವಾ ಕೆಲವರಿಗೆ ಕಾಲುಗಳಲ್ಲಿ ರಕ್ತ ಸಂಚಾರ ಕಡಿಮೆ ಆಗಿ ಕಾಲುಗಳಲ್ಲಿ ಬ್ಲಾಕ್ ಬಂದು ಗಾಯ ಆದ್ರೆ ಮಾಯದೆ ಗ್ಯಾಂಗ್ರೀನ್ ಆಗಿ ಕಾಲು ಕಟ್ ಮಾಡಬೇಕಾದ ಸಮಸ್ಯೆಗಳು ಇರುತ್ತೆ. ಆದ್ರೆ ಆಲ್ಕೋಹಾಲಿನ ಬಗ್ಗೆ ಮಾತ್ರ ಒಂದು ಮಿಸ್ಕಾನ್ಸೆಪ್ಟ್ ಇದೆ ಅಂದ್ರೆ ಆಲ್ಕೋಹಾಲ್ ಇದೆಯಲ್ಲ, ಈ ರೆಡ್ ವೈನ್ ಎಸ್ಪೆಷಲಿ ಸ್ವಲ್ಪ ಬೆನಿಫಿಷಿಯಲ್ ಅಂತ ಹೇಳ್ತೇವೆ. ಆಲ್ಕೋಹಾಲ್ ಅನ್ನ
ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊಂಡ್ರೆ ಯೂಶಲಿ ಏನು ಆಗಲ್ಲ, ಬಟ್ ಯಾರು ಕಡಿಮೆ ಪ್ರಮಾಣದಲ್ಲಿ ತಗೊಂಡು ನಿಲ್ಸೋದೇ ಇಲ್ಲ ಅದನ್ನ. ಯೂಶಲಿ ಒಂದು ಡ್ರಿಂಕ್, ಗಂಡಸರಲ್ಲಿ ಎರಡು ಡ್ರಿಂಕ್ ಪರ್ಮಿಟೆಡ್ ಹೇಳ್ತೇವೆ, ಆದ್ರೆ ಒಂದ್ ಡ್ರಿಂಕ್ ಹೇಗೆ ನಿಲ್ಸೋರನ್ನಂತೂ ನಾನು ಇದುವರೆಗೆ ನೋಡ್ಲಿಲ್ಲ. ಹಾಗಾಗಿ ನಾವ್ ಎಲ್ಲರಿಗೂ ತಗೊಳ್ಬೇಡಿ ನೀವು ಅಂತಾನೆ ಹೇಳ್ತೇವೆ. ಸಣ್ಣ ಕ್ವಾಂಟಿಟಿಯಲ್ಲಿ ತಗೊಂಡ್ರೆ ಯೂಶಲಿ ಏನಾಗೋದಿಲ್ಲ, ಬಟ್ ಲಾರ್ಜ್ ಕ್ವಾಂಟಿಟಿಯಲ್ಲಿ ತಗೊಂಡಾಗ ಆಲ್ಕೋಹಾಲ್ ಇಂದ ಅದರದ್ದೇ ಆದ ಸಮಸ್ಯೆಗಳಾಗ್ತವೆ. ನಮ್ಮ ದೇಹದಲ್ಲಿ ವಿಟಮಿನ್ ಅಬ್ಸಾರ್ಪ್ಷನ್ ಕಡಿಮೆ ಆಗುತ್ತೆ, ಹೃದಯಕ್ಕೆ ಬೇಕಾದ ವಿಟಮಿನ್ಗಳು ಸಿಗುವುದಿಲ್ಲ, ಹಾರ್ಟಿನ ಪಂಪಿಂಗ್ ಫಂಕ್ಷನ್ ಕಡಿಮೆ ಆಗುತ್ತೆ, ದೊಡ್ಡ ಆಗುತ್ತೆ, ಬಟ್ ಬ್ಲಾಕ್ ಬರುವ ಸಾಧ್ಯತೆಗಳು ಕಡಿಮೆ. ಬಟ್ ಆಲ್ಕೋಹಾಲ್ ಹಾರ್ಟ್ ನ ಇನ್ನೊಂದು ರೀತಿಯಲ್ಲಿ ತೊಂದರೆ ಮಾಡಿಸುತ್ತೆ. ಓಕೆ ಸರ್, ಈಗ ನಮ್ಮ ಅವಾಗ್ಲಿಂದ ನಮ್ಗೆ ಇವನ್ನು ಇಬ್ರು ಕರೆ ಮಾಡಿದವರು ಕೂಡ ಪ್ರಶ್ನೆ ಕೇಳಿದ್ರು, ಇದಕ್ಕೆ ಪ್ರಥಮವಾಗಿ ಮುಂಜಾಗ್ರತೆ ಕ್ರಮ ಏನು ಅನ್ನೋದು, ಅದ್ರ ಜೊತೆಗೆ ಜೀವನ ಶೈಲಿ ಯಾವ ರೀತಿಯಾಗಿ ಇದರ ಮೇಲೆ ಪರಿಣಾಮ ಬೀರುತ್ತದೆ ಅಂತ. ಮೊದಲೇ ಹೇಳಿದಾಗೆ ಎರಡು ರೀತಿಯ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ, ಒಂದು ಮಾಡಿಫೈಯಬಲ್, ಇನ್ನೊಂದು ನಾನ್ ಮಾಡಿಫೈಯಬಲ್. ಏಜು ಮತ್ತೆ ನಮ್ಮ ಏನು ಜೆಂಡರ್ ಏನಿದೆ, ಫ್ಯಾಮಿಲಿ ಹಿಸ್ಟ್ರಿ ಏನಿದೆ, ಇವು ನಾನ್ ಮಾಡಿಫೈಯಬಲ್. ನಮ್ಮ ಏಜ್ ಅಡ್ವಾನ್ಸ್ ಆದ ಹಾಗೆ ನಾವು ರೆಗ್ಯುಲರ್ ಚೆಕಪ್ ಮಾಡಿಸ್ಕೋಬೇಕು, ಹೃದಯಕ್ಕೆ ಸಂಬಂಧಪಟ್ಟ ಟೆಸ್ಟ್ಗಳನ್ನ ಮಾಡಿಸ್ಕೋಬೇಕು, ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ಮುಂಜಾಗ್ರತೆಯನ್ನು ವಹಿಸಬೇಕು, ಅವರು ಏನಾದರೂ ತೊಂದರೆಯನ್ನು ಹೇಳಿದರೆ ಅದಕ್ಕೆ ತಕ್ಕದಾದ ಚಿಕಿತ್ಸೆಯನ್ನು ಮಾಡಿಸಬೇಕಾಗತ್ತೆ. ಅದೇ ರೀತಿ ಫ್ಯಾಮಿಲಿ ಹಿಸ್ಟ್ರಿ ಇರುವವರು ಸಹಿತ ಫ್ರೀಕ್ವೆಂಟ್ ಆಗಿ ಒಂದು ವಯಸ್ಸಿನ ನಂತರ, ಮೇ ಬಿ 30 ಇರ್ಬೋದು ಅಥವಾ 35 ಇರ್ಬೋದು, ರೆಗ್ಯುಲರ್ ಹೆಲ್ತ್ ಚೆಕ್ ಮಾಡಿಸ್ಕೋಬೇಕು, ಮತ್ತೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ಅವರು ಏನು ಹೇಳ್ತಾರೆ ಅದನ್ನ ಫಾಲೋ ಮಾಡಬೇಕು. ಮತ್ತೆ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ, ಡಯಾಬಿಟೀಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಒಬೆಸಿಟಿ ಅಂದ್ರೆ ಬೊಜ್ಜು ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಇದಕ್ಕೆ ಅದರದ್ದೇ ಆದ ನಾವು ಟ್ರೀಟ್ಮೆಂಟ್ ಅನ್ನ ಮಾಡ್ಕೋಬೇಕಾಗತ್ತೆ. ಡಯಾಬಿಟಿಸ್ ಅನ್ನ ಈಗಷ್ಟೇ ಹೇಳಿದ ಹಾಗೆ ಸರಿಯಾಗಿ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು, ಮಾತ್ರೆಗಳನ್ನ ತಗೋಬೇಕು, ಜೊತೆಗೆ ಆಹಾರ ಪದ್ಧತಿಯನ್ನ ಚೇಂಜ್ ಮಾಡ್ಕೋಬೇಕು. ನಾನು ಎರಡು ಮಾತ್ರೆ ತಗೊಳ್ಳೋ ಬದಲು ನಾಲ್ಕ್ ಮಾತ್ರ ತಗತೀನಿ, ಜೊತೆಗೆ ಸ್ವಲ್ಪ ಶುಗರ್ ತಗೋತೀನಿ, ಸ್ವೀಟ್ ತಗೋತೀನಿ ಅಂದ್ರೆ ಉಪಯೋಗ ಇಲ್ಲ, ಏನು ಉಪಯೋಗ ಇರೋದಿಲ್ಲ. ಖಾಲಿ ಹೊಟ್ಟೆಯಲ್ಲಿ ಯೂಶಲಿ 100-140 ಒಳಗಡೆ ಇರಬೇಕು, ತಿಂಡಿ ತಿಂದ ಮೇಲಿನ ಶುಗರ್ 180 ಒಳಗಡೆ ಇರಬೇಕು. ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು, ಒಂದು ಆಹಾರ ಪದ್ಧತಿ, ಇನ್ನೊಂದು ಮಾತ್ರೆಗಳನ್ನ. ಡಯಾಬಿಟಿಸ್ ಕಂಟ್ರೋಲ್ ಅಲ್ಲಿ ಇದ್ದಷ್ಟು ಅದರಿಂದ ಆಗುವ ಡ್ಯಾಮೇಜ್ಗಳು ಕಡಿಮೆ. ಅದೇ ರೀತಿ ಬ್ಲಡ್ ಪ್ರೆಷರು, ಬ್ಲಡ್ ಪ್ರೆಷರ್ ಮಾತ್ರೆಗಳನ್ನ ನಾನು ತಗೋತೇನೆ, ಆದ್ರೆ ನಾನು ಎಕ್ಸಸೈಸ್ ಮಾಡೋದಿಲ್ಲ, ಉಪ್ಪು ಜಾಸ್ತಿ ತಿಂತೇನೆ, ಆಹಾರ ಪದ್ಧತಿಯಲ್ಲಿ ಚೇಂಜ್ ಮಾಡ್ಕೊಳ್ಳೋದಿಲ್ಲ, ನಮ್ಮನ್ನ ಬೊಜ್ಜು ಕರಗಿಸೋದಿಲ್ಲ ಅಂದ್ರೆ ಏನು ಮಾಡ್ಲಿಕ್ಕಾಗಲ್ಲ. ಈಗ ಬೊಜ್ಜು ಸಹಿತ ನಾವು ಎಕ್ಸಸೈಸ್ ಮಾಡಬೇಕು, ಆಹಾರ ಪದ್ಧತಿ ಎಲ್ಲವೂ ಒಂದು ರಿಲೇಟೆಡ್. ಇದು ಆಹಾರ ಪದ್ಧತಿಯ ಚೇಂಜಸ್ಸು, ಡಯಾಬಿಟೀಸು, ಹೈಪರ್ ಟೆನ್ಷನ್ನು, ಬೊಜ್ಜು, ಕೊಲೆಸ್ಟ್ರಾಲ್ ಎಲ್ಲವೂ ಒಂದು. ನಾವೆಲ್ಲವನ್ನು ಒಟ್ಟಿಗೆ ಟ್ರೀಟ್ಮೆಂಟ್ ಮಾಡಬೇಕೇ ವಿನಃ ಅಂದರೆ ನಮ್ಮ ಪ್ರಯತ್ನ ಮಾಡ್ಕೋಬೇಕು ವಿನಃ, ಒಂದನ್ನು ಮಾತ್ರ ಮಾಡ್ತೀವಿ ಇನ್ನೊಂದನ್ನು ಮಾಡಲಿಕ್ಕೆ ಬರೋದಿಲ್ಲ. ಬೊಜ್ಜು ಜಾಸ್ತಿ ಆದಷ್ಟು ಡಯಾಬಿಟೀಸ್ ಜಾಸ್ತಿ, ಬೊಜ್ಜು ಜಾಸ್ತಿ ಆದಷ್ಟು ಬಿ ಪಿ ಜಾಸ್ತಿ. ನಾವೊಂದು 5 kg ಕಡಿಮೆ ಮಾಡಿದರೆ ನಮ್ಮ ತೂಕ, ಯೂಶಲಿ ಬಿ ಪಿ 2-3 mm ಅಷ್ಟು ತಾನೆ ಕಡಿಮೆ ಆಗುತ್ತೆ, ಜೊತೆಗೆ ಮಾತ್ರೆಗಳ ಎಫೆಕ್ಟ್ ಸಹಿತ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಬೇಕು, ನಮ್ಮ ತೂಕವನ್ನು ಹಿಡಿತದಲ್ಲಿ ಇಟ್ಕೋಬೇಕು. ಎಕ್ಸಸೈಸ್ ಸಹಿತ ಎರಡು ರೀತಿಯ ಎಕ್ಸಸೈಸ್, ಕೆಲವರು ಹೇಳ್ತಾರೆ ನಾನು ದಿವಸಕ್ಕೆ 10 kg ಭಾರ ಎತ್ತುತ್ತೇನೆ, 20 ಎತ್ತುತ್ತೇನೆ, ಮಸಲ್ ಬಿಲ್ಡ್ ಮಾಡ್ತೇನೆ ಹೇಳಿ. ಈ ಮಸಲ್ ಬಿಲ್ಡಿಂಗ್ ಇಂದ ನಮಗೇನು ಅಷ್ಟು ಯೂಸ್ ಆಗೋದಿಲ್ಲ. ಕಾರ್ಡಿಯೋ ಎಕ್ಸಸೈಸಸ್ ಮಾಡಬೇಕು ಅಂದ್ರೆ ಎಕ್ಸಸೈಸ್ ಅಲ್ಲಿ ಎರಡು ವಿಧ, ಐಸೋಮೆಟ್ರಿಕ್, ಐಸೋಟೋನಿಕ್. ಈ ಬಾಡಿ ಬಿಲ್ಡಿಂಗ್ ಎಲ್ಲ ಐಸೋಟೋನಿಕ್ ಎಕ್ಸಸೈಸಸ್, ಇದರಿಂದ ಹಾರ್ಟಿಗೆ ಅಷ್ಟು ಹೆಲ್ಪ್ ಆಗೋದಿಲ್ಲ. ಐಸೋಮೆಟ್ರಿಕ್ ಎಕ್ಸಸೈಸಸ್ ಮಾಡಬೇಕು, ರನ್ನಿಂಗ್ ಇರ್ಬೋದು, ಜಾಗಿಂಗ್ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಇವು ಯಾವುದು ಮಾಡ್ಲಿಕ್ಕಾಗಿದ್ರೆ ದಿವಸಕ್ಕೆ 1 hour ಮಿನಿಮಮ್ ಬ್ರಿಸ್ಕ್ ವಾಕ್ ಆದ್ರೂ ಮಾಡ್ಬೇಕಾಗತ್ತೆ ನಾವು. ಹಾಗಾಗಿ ಇದು ನಮ್ಮ ಜೀವನ ಶೈಲಿಯ ಪದ್ಧತಿ. ಮತ್ತೆ ನಮಗೆ ಅನಾವಶ್ಯಕವಾದ ಆಹಾರ ಏನಿರುತ್ತೆ, ಬಾಯಿ ರುಚಿಗೆ ತಿನ್ನಬಾರ್ದು, ನಮಗೆ ಏನ್ ಬೇಕೋ ಅದನ್ನ ತಗೋಬೇಕಾಗತ್ತೆ, ಹೆಲ್ತಿ ಫುಡ್ ತಗೋಬೇಕಾಗತ್ತೆ, ವೆಜಿಟಬಲ್ಸ್ ತಿನ್ಬೇಕಾಗತ್ತೆ, ನಾನ್ ವೆಜ್ ಅನ್ನ ಆದಷ್ಟು ಕಡಿಮೆ ಮಾಡಬೇಕು, ಫ್ಯಾಟ್ ಜಾಸ್ತಿ ಇರುವಂತಹ ಅಂಶಗಳಂದ್ರೆ ಮಟನ್ ಇರ್ಬೋದು, ಇವುಗಳನ್ನ ಕಡಿಮೆ ಮಾಡಬೇಕು. ರೆಡ್ ಮೀಟ್ ಅನ್ನ ತಗೋಬಹುದು ಯೂಶಲಿ, ಬಟ್ ಫ್ಯಾಟ್ ಜಾಸ್ತಿ ಇರುವಂತಹ ಮಟನ್ ಇರ್ಬೋದು, ಬೇರೆ ಪೋರ್ಕ್ ಇರ್ಬೋದು, ಇವನ್ನೆಲ್ಲ ಅವಾಯ್ಡ್ ಮಾಡಬೇಕು. ಮತ್ತೆ ಎಷ್ಟು ಬೇಕೋ ಅಷ್ಟು ತಗೋಬೇಕು, ಇಷ್ಟ ಆಗತ್ತೆ ಚೆನ್ನಾಗಿದೆ ಹೇಳಿ ಅದನ್ನೇ ಲಿಮಿಟ್ಗಿಂತ ಜಾಸ್ತಿ. ಮತ್ತೆ ಅದನ್ನ ನಾವು ನಾವು ಏನು ತಗೊಳ್ತೇವೆ ಅದನ್ನ ನಾವು ಖರ್ಚು ಮಾಡಬೇಕು. ಖರ್ಚು ಮಾಡೋದು ಹೇಗೆ ಅಂದ್ರೆ ನಾವು ಎಕ್ಸಸೈಸ್ ಮಾಡಬೇಕು, ಆಗ ಮಾತ್ರ ನಮ್ಮಿಂದ ಒಂದು ಇದ ತೊಂದರೆಗಳನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸರ್, ಕೊನೆಯದಾಗಿ ನಿಮ್ಮನ್ನ ಎಲ್ಲಿ ಬಂದು ಭೇಟಿ ಆಗಬೇಕು? ಏನಾದರೂ ಎಮರ್ಜೆನ್ಸಿ ಇದ್ರೆ ನಮ್ಮ ಕಸ್ತೂರ್ಬಾ KMC ಹಾಸ್ಪಿಟಲ್ 24 hours ಓಪನ್ ಇರುತ್ತೆ. ಟ್ರಯೇಜ್ ಹೇಳಿ ಇದೆ, ಎಮರ್ಜೆನ್ಸಿ ಅಂತಿದೆ, ಮೇನ್ ರೋಡಿಂದನೇ ಎಂಟ್ರೆನ್ಸ್ ಇರುತ್ತೆ, ಅಲ್ಲಿಗೆ ಬಂದರೆ ಸಾಕು. ಅಲ್ಲಿ ನಮ್ಮ ಡ್ಯೂಟಿ ಡಾಕ್ಟರ್ಸ್ ಇರ್ತಾರೆ, ಆನ್ ಕಾಲ್ ಡಾಕ್ಟರ್ಸ್ ಇರ್ತೇವೆ, ನಾವು ಡ್ಯೂಟಿಲಿ ಇರ್ತೇವೆ, ಇಮಿಡಿಯೇಟ್ ಅಟೆಂಡ್ ಮಾಡ್ತೇವೆ. ಈಗ ಹಾರ್ಟ್ ಅಟ್ಯಾಕ್ ಆದರೆ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗ್ದಿದೆ, ಡೈರೆಕ್ಟ್ KMC ಮಣಿಪಾಲ್ ಎಮರ್ಜೆನ್ಸಿ ವಿಭಾಗಕ್ಕೆ ಬಂದರೆ ಸಾಕು, ಉಳಿದನ್ನು ನಾವು ಹ್ಯಾಂಡಲ್ ಮಾಡ್ತೇವೆ. ಇಮಿಡಿಯೇಟ್ ಅಟೆಂಡ್ ಮಾಡ್ತೇವೆ, ಇಮಿಡಿಯೇಟ್ ಹಾರ್ಟ್ ಅಟ್ಯಾಕ್ ಆಗಿ ಬಂದವರಿಗೆ ಎಮರ್ಜೆನ್ಸಿಯಾಗಿ ಆಂಜಿಯೋಪ್ಲಾಸ್ಟಿ ಮಾಡ್ತೇವೆ. ಯಾರಿಗೂ ನಾವು
ಹಾಗೆ ಟ್ರೀಟ್ಮೆಂಟ್ ಕೊಡುದಿಲ್ಲ, ಯಾರಿಗೂ ಬಿಡುವುದಿಲ್ಲ. ಎಲ್ಲರೂ ಎಮರ್ಜೆನ್ಸಿ ಆಂಜಿಯೋಪ್ಲಾಸ್ಟಿ ಮಾಡ್ತೇವೆ. ಅಂದ್ರೆ ಎಮರ್ಜೆನ್ಸಿ ಆಂಜಿಯೋಪ್ಲಾಸ್ಟಿ ಮಾಡಿದಾಗ ಹಾರ್ಟಿನ ಪಂಪಿಂಗ್ ಎಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ, ಅದರ ರಿಸಲ್ಟ್ ಚೆನ್ನಾಗಿರುತ್ತೆ. ಅದೇ ರೀತಿ ರೆಗ್ಯುಲರ್ ಚೆಕಪ್ ಆಗಿ ಬರಬೇಕು ಅಂದ್ರೆ ನಮ್ಮ ಓಪಿಡಿ ಇದೆ, ರೂಮ್ ನಂಬರ್ 36 ಕಾರ್ಡಿಯಾಲಜಿ ವಿಭಾಗ 3ನೇ ಮಹಡಿಯಲ್ಲಿ. ನಮ್ಮನ್ನ ಅಲ್ಲಿ ಬಂದು ಕಾಣಬಹುದು. ನಮ್ಮಲ್ಲಿ ಸೀನಿಯರ್ ಪ್ರೊಫೆಸರ್ ಆದ ಡಾಕ್ಟರ್ ಪದ್ಮಕುಮಾರ್ ಮತ್ತೆ ಡಾಕ್ಟರ್ ಟಾಮ್ ಅವರಿದ್ದಾರೆ. ನಾನು ಡಾಕ್ಟರ್ ಅಶ್ವಲ್ ಅಂತ ಇದ್ದೇನೆ. ಇನ್ನು ನನ್ನ ಕೊಲೀಗ್ಸ್ ಇದ್ದಾರೆ, ಡಾಕ್ಟರ್ ಗಣೇಶ್, ಡಾಕ್ಟರ್ ರಜಾಕ್ ಹೇಳಿ, ಡಾಕ್ಟರ್ ಸುಧಾಕರ್ ಹೇಳಿ, ಯಾರನ್ನಾದ್ರೂ ಬಂದು ಮೀಟ್ ಮಾಡಲಿ, ಅವರು ನೋಡಿ ಇವ್ಯಾಲ್ಯುಯೇಟ್ ಮಾಡಿ ಹೇಳ್ತೇವೆ. ಅದೇ ರೀತಿ ಮಣಿಪಾಲ್ನವರು ಹೆಲ್ತ್ ಚೆಕ್ ಹೇಳಿ ಒಂದು ಸಪರೇಟ್ ಎಂಟಿಟಿ ಇಟ್ಟಿದ್ದಾರೆ. ಅದರಲ್ಲಿ ಡೈರೆಕ್ಟ್ ಆಗಿ ಬಂದ್ರೆ ನಾವು ಯಾರಾದ್ರೂ ಒಬ್ರು ಬಂದು ನೋಡೇ ನೋಡ್ತೇವೆ. ಸರ್, ಸುಮಾರು 1 ತಾಸುಗಳ ಕಾಲ ಹೃದಯಾಘಾತಕ್ಕೆ ಆಗುವಂತಹ ಒಂದು ಅಂಶಗಳು ಯಾವುದು, ಅದೇ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ನಮಗೆ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೀರಿ. ಧನ್ಯವಾದಗಳು ನಿಮಗೆ. ಧನ್ಯವಾದ. ಎಸ್ ವೀಕ್ಷಕರೇ, ಇದು ಇವತ್ತಿನ ಆರೋಗ್ಯ ಚಿಂತನಾ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೀವು ನೋಡ್ತಾರೆ ಡೈಜಿವರ್ 24x7. ನಮಸ್ಕಾರ.